ಶಿವನಿಗೆ ನಿನ್ಕಂಡ್ರೆ ತುಂಬಾ ಪ್ರೀತಿ ಅಂತ ಕಾಣುತ್ತೆ. ತಗೋ ಪ್ರಸಾದ. ಶಿವ, ನಾವೆಲ್ಲ ನಿನ್ನ ಕೈಗೊಂಡುಗಳು, ನಮ್ಮನ್ನೆಲ್ಲ ಆಡಿಸೋ ಸೂತ್ರಧಾರ ನೀನು. ನೀನೇ ದೇವರು, ನೀನೇ ಶಕ್ತಿ, ನೀನೇ ಎಲ್ಲ. ಏ ಗೋವಿಂದ, ನಾನ್ ತಾತ ಆಗ್ತೀನಿ ಗೊತ್ತಾ? ಗೊತ್ತು. ಏನ್ ಗೊತ್ತು? ಅದೇ ತಾತ. ತಾತ ಗಣೋ ಪಿತಾಮಹ. ಹೌದಾ? ನನ್ ಮಗ ಇನ್ಸ್ಪೆಕ್ಟರ್ ಗೊತ್ತಾ? ದೇವಯ್ಯ ತಾನೆ. ಹೌದು. ಏ ಗೋವಿಂದು, ನನ್ ಮೊಮ್ಮಗ ಏನಾಗ್ತಾನೆ ಹೇಳು. ಏ ಮಗನೇ, ಹುಲಿ ಹೊಟ್ಟೆನಲ್ಲಿ ಇಲಿ ಹುಟ್ಟುತ್ತಾ? ಹುಲಿ ಹುಲಿನೆ. ಹೌದಾ? ಹಾ, ಅದೆಲ್ಲ ಅದೃಷ್ಟ ಕಣೋ, ದೇವರ ದಯೆ. ಪ್ರಯತ್ನ ಕಣೋ, ಮನುಷ್ಯ ಪ್ರಯತ್ನ. ಏ ಮಂಕೆ, ಅದು ದೈವ ಲೀಲೆ, ದೇವರ ಆಟ. ತಡಿ ನನ್ನ ಮಗನೇ, ಇದೆಲ್ಲ ಮನುಷ್ಯನ ಶ್ರಮ, ಯೋಜನೆ, ಸಾಧನೆ. ಇಲ್ಲ, ಹಣೆ ಬರಹ ಅದೃಷ್ಟ. ಇಲ್ಲ, ಪ್ರಯತ್ನ ಸಾಧನೆ. ಇಲ್ಲ, ಅದೃಷ್ಟ ಸಾಧನೆ. ಅದೃಷ್ಟ ಸಾಧನೆ. ಅದೃಷ್ಟ ಸಾಧನೆ. ಅದೃಷ್ಟ ಕಣೋ. ಅಂಗೈಲಿರುವ ರೇಖೆಯನ್ನು ದಿವುದು ಬ್ರಹ್ಮನು ಬರೆದ ಬರಹವನು. ತೋಳಲಿ ತುಂಬಿದ ಶಕ್ತಿಯ ಅರಿತವ ಬಾಳುವ ರೀತಿಯ ಬಲ್ಲವನು. ಅಂಗೈಲಿರುವ ರೇಖೆಯ ನುಡಿವು ಬ್ರಹ್ಮನು ಬರೆದ ಬರಹವನು. ನಾ ಇದನ್ನೇ ನಂಬಿ ಬಾಡುವೆನು. ಪಂ ಪಂ ಪ ಪ ಪಂ ಪಂ ಪ ಪ ಲ. ತೋಳಲಿ ತುಂಬಿದ ಶಕ್ತಿಯ ಅರಿತವ ಬಾಳುವ ರೀತಿಯ ಬಲ್ಲವನು. ನಾ ಇದನ್ನೇ ನಂಬಿ ಬದುಕುವೆನು. ಕೊಡುವುದು ಮಾಡಿದ್ದರೆ ತಾನೇ. ತೋಳಲಿ ತುಂಬಿದ ಶಕ್ತಿಯ ಅರಿತವ ಬಾಳುವ ರೀತಿಯ ಬಲ್ಲವನು. ನಾ ಇದನ್ನೇ ನಂಬಿ ಬದುಕುವೆನು. ಬಿತ್ತದೆ ಬೆಳೆಯುವುದು
ಬರೆಯುವುದು ಬ್ರಹ್ಮನು ಬರೆದ ಬರಹವನು ನಾಯದನೆ ನಂಬಿ ಬಾಳುವೆನು ತೋಳಲಿ ತುಂಬಿದ ಶಕ್ತಿಯ ಅರಿತವ ಬಾಳುವ ರೀತಿಯ ಬಲ್ಲವನು ನಾಯದನೆ ನಂಬಿ ಬದುಕುವೆನು ಗುಂಡಿ ಹಾಕೊಡು ಅಂತ ಹೇಳಿದ್ರೆ ಸಾಲ್ದ ಇನ್ಸ್ಪೆಕ್ಟ್ರಿ ಏನ್ರಪ್ಪ ಆ ಸರ್ಜಪ್ಪ ನನ್ನ ಮಗಳನ್ನ ಹೊತ್ಕೊಂಡು ಹೊಟ್ಟೋದ ಇದೇ ರೀತಿ ದಾನಲೆ ಮಾಡಿದ್ರೆ ನಮ್ ಗತಿ ಏನು ವಯಸ್ಸು ಬಂದ ಹುಡುಗಿ ಆ ಚಂದಳ ಏನ್ ಮಾಡ್ತಾನೆ ಏನು ಸರ್ಜಪ್ಪ ಮತ್ತೆ ಇವ್ರು ಬಂದಿದ್ನ ಬಂದಿದ್ರಿ ಸರ್ಜಪ್ಪ ಈ ವಿದೇಶ ಮುಂದೆಕ್ಕೆ ಹಿಂದಿನ ಮೇಲೆ ಆಸೆ ಇರೋ ಹಾಗೆ ನಮ್ಮ ಹುಡುಗಿರ ಮೇಲೂ ಆಸೆ ಇರೋ ಆಗಿದೆ ಎಲ್ಲರನ್ನು ಮಾರ್ಬಿಡು ಓಕೆ ಬಾಸ್ ಯಾರಾದ್ರೂ ಒಳಗಾಡಿದ್ರೆ ಮುಂದಿನ ಗುಂಡು ಸರ್ಜಪ್ಪನ ತಲೆ ಚೂರು ಮಾಡುತ್ತೆ ಹುಷಾರ್ ಅಲ್ಲು ಯಾರೀ ಎಳೆ ನಿಂಬೇಕಾಯ್ ಹೊಸ ಇನ್ಸ್ಪೆಕ್ಟರ್ ಸರ್ಜಪ್ಪ ಹುಡುಗಿರನ್ನ ಕದ್ದು ಹೊರದೇಶಕ್ಕೆ ಸ್ಮಗಲ್ ಮಾಡ್ತಿರೋ ಅಪರಾಧಕ್ಕಾಗಿ ನಿನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಹುಡುಗಿರನ್ನ ಹಿಂದಿನ ಬಾಗಿಲಿಂದ ತಪ್ಪಿಸ್ಕೊಳ್ಳಿ ಹುಡುಗ ಮೈಯಲ್ಲಿ ಬಿಸಿ ರಕ್ತ ಹರಿತಿದೆ ಅಂತ ಬೆಂಕಿಲ್ ಕೈ ಇಡಬೇಡ ನನ್ನ ಕಡೆ ಮುಟ್ಟಾಳ್ರು ನಿಂಗ್ ಮೇವು ಹಾಕ್ಲಿಲ್ಲ ಅಂತ ಕಾಣುತ್ತೆ ಯೋಚನೆ ಮಾಡಬೇಡ ನಾನ್ ನಿನ್ ಸಾಕ್ತೀನಿ ಸರ್ಜಪ್ಪ ಇವನು ಇನ್ಸ್ಪೆಕ್ಟರ್ ದೇವಪ್ಪ ನಿನಗೆ ಜೈಲ್ನಲ್ಲಿ ಜೋಳದ ರೊಟ್ಟಿ ಮುಗ್ಸಕ್ ಬಂದಿದ್ದೀನಿ ಬಲ್ಲು ಇವನು ಪೆದ್ದ ಬಡ್ಡಿ ಮಗ ಬದುಕ ಕಾಸೆ ಇಲ್ಲ ಅಂತ ಕಾಣುತ್ತೆ ಸರ್ಜಪ್ಪನೇ ಎದ್ದಿಲ್ಲೋ ಹಾಗೆ ಮಾಡ್ದ ಮುಟ್ಟಾಳ ಮಗು ನಿನ್ನ ಪೊಲೀಸ್ ಸ್ಟೇಷನ್ ಇಲ್ಲಿಂದ 10 ಮೈಲಿ ದೂರ ಇದೆ ಪ್ರಾಣ ಹೋಗೋದ್ರೊಳಗೆ ಓಡ್ ಹೋಗಿ ರಿಪೋರ್ಟ್ ಮಾಡು ತಾಕತ್ತಿದ್ರೆ ನಿನ್ನವ್ರು ಬಂದು ಹಿಡ್ಕೊಂಡೋಗ್ಲಿ ಬಹಳ ವಿಚಿತ್ರವಾದ ದುರ್ಬಣೀಕರಣ ದೂರದಲ್ಲಿರೋ ವಸ್ತುಗಳೆಲ್ಲ ಹತ್ರಕ್ಕೆ ಬಂದ್ಬಿಡುತ್ತೆ ಅದಕ್ಕೆ ಮಗನೇ ಇದನ್ನ ನನ್ನ ಮಗನ ಕೊಡ್ತೀನಿ ಇನ್ಸ್ಪೆಕ್ಟರ್ ನೋಡಿದ್ರೆ ದೂರದಲ್ಲಿ ಓಡ್ತಾರ ಕಳ್ಳರಲ್ಲ ಹತ್ತಿರದಲ್ಲಿ ಕಾಣ್ತಾರೆ ಬೇಗ ಹಿಡಿಬಹುದು ಕಳ್ಳನ ಮಕ್ಕಳನ್ನ ಯಾರು ನಜ್ಜನ ಕುದುರೆ ಮೇಲೆ ಒಬ್ಬ ನಡೆಸ್ಕೊಂಡು ಬರ್ತಾ ಇದ್ದಾರೆ ನೋಡು ನೋಡು ಗೋವಿಂದು ಗೋವಿಂದು ಅವನ ಮಗ ಧ್ಯಾನ ತಕ್ಕಣ ಧ್ಯಾನ
ನೀವು ಏನಾಯ್ತು ಏನಾಯ್ತಪ್ಪ ಏನಾಯ್ತು ಏನಾಯ್ತು ಯಾರೋ ಅವರೆಲ್ಲ ಹೇಳು ದೇವು ದೇವು ಯಾರೋ ಹೇಳು ಏನು ಮಾಡಿದ್ರು ದೇವು ದೇವು ನನ್ನ ಹತ್ರ ಹೇಳು ದೇವು 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 ವೀರಯ್ಯ ಮೊದಲು ಪಂಚನಾಮೆ ಆಗ್ಬೇಕು ತಪಾಸಣೆ ನಡಿಬೇಕು ಅದ್ ಇನ್ಸ್ಪೆಕ್ಟರ್ ಬರ್ಬೇಕು ಅಲ್ಲಿ ತನಕ ನಾವು ಏನು ಮಾಡುವಾಗಿಲ್ಲ ಇಲ್ಲ ಹೆತ್ತ ತಂದೆ ಹೆತ್ತ ತಂದೆಯ ಮಗನ ಹೆಣ ಹತ್ಕೊಂಡು ರಕ್ಷಣೆ ಕೇಳಕ್ ಬಂದ್ರೆ ನ್ಯಾಯ ಕೇಳಿದ್ರೆ ಪಂಚನಾಮೆ ಬರಿಬೇಕು ಅಂತೀರಾ ಅದರಲ್ಲೂ ಈ ಹೆಣ ನಿಮ್ದು ನಿಮ್ ಆಫೀಸರ್ದು ನಿಮ್ ಇಲಾಖೆ ಅಧಿಕಾರಿದು ನೀವು ಮ್ಯಾಜರ್ ನಡೆಸಿ ಕೊಲೆಗಾರ ಹಿಡಿಯೋ ತನಕ ಅವನೇನ್ ಕಳ್ಳ ಪುರಿಚಿತ ಕೊಟ್ಟಿರ್ತಾನ ದೊಡ್ಡವ್ರು ಬರ್ಲಿ ನಾವೇನು ಮಾಡಕ್ಕಾಗಲ್ಲ ನಮ್ ಕೈಗಳು ನಿಮ್ ಕೈಗಳು ಕತ್ತಲ್ ಸಾಕಿ ಆಗ್ಲಿ ಸತ್ತಿರೋದು ನನ್ನ ಮಗ ಈ ದೇಶದ ಕಾನೂನಿನ ಮಗ ಇಲ್ಲಿ ನಾನೇ ವಿಚಾರಿಸ್ಕೋತೀನಿ ನಾನೇ ವಿಚಾರಿಸ್ಕೋತೀನಿ ನಾನೇ ವಿಚಾರಿಸ್ಕೋತೀನಿ ಮಜಾ ಮಾಡಬೇಕು ನನ್ನ ಕೊಲ್ಬೇಡ ಹೇಳು ಯಾರ ನಿಮ್ಮ ಯಜಮಾನ ಹೇಳ್ತೀನಿ ಹೇಳ್ತೀನಿ ನೀನ್ ಕೊಲೆ ಮಾಡಿದ್ಯಾ ಕಾನೂನು ಕೈ ತಗೊಂಡಿದ್ಯಾ ಈಗ ಬಂದ ಪೊಲೀಸ್ ವಿಚಾರಣೆ ಆದ್ರೆ ಸರಿ ಇಲ್ಲಾಂದ್ರೆ ಶೂಟ್ ಮಾಡ್ಬೇಕಾಗುತ್ತೆ ಕುತ್ತಿಗೆ ಎಸಗಿದ್ರು ನಾವು ಕುಕ್ಕೊಳ್ಳೋದಿಲ್ಲ ಅಮ್ಮ ವಿನಯ ಗೋವಿಂದು ವಿನಯ ಗೋವಿಂದು ಗೋವಿಂದು ನನ್ನ ಸರ್ವನಾಶ ಆಗೋಯ್ತು ಯಾಕೆ ಹಾಗಂತೀಯೋ ನನ್ನ ಜೊತೆ ಬಂದು ನೋಡು ಏನಾಯ್ತು ನನ್ನ ಜೊತೆ ಬಾ ಅಯ್ಯೋ ನೋಡಿಲ್ಲಿ ಏನಾಗ್ತಾ ಇದೆ ಏ ಕರಿಯ ಬೇಗ ಸಾಗತ್ತೀನಿ ಕರ್ಕೊಂಬಾ ವಿರಯ ವಿರಯ ಸಮಾಧಾನ ಮಾಡ ಎಲ್ಲ ಸರಿ ಹೋಗುತ್ತೆ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ನೋಡಿದ್ದು ಆ ರಾಕ್ಷಸ ನನ್ನ ಮಗನ ಕೊಂದುಬಿಟ್ರು ಎಲ್ಲ ಸೇರಿ ಕೊಂದುಬಿಟ್ರು ನನ್ನ ಮುತ್ತು ಸೊಸೆನ ವಿದ್ಯೆ ಮಾಡ್ಬಿಟ್ರು ನೋಡ ಬರ್ತಿದ್ದೀನ ನನಗೆ ನನಗೆ ಸಮಾಧಾನ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಇಲ್ಲ ಇಲ್ಲ ಎಲ್ಲ ಸರಿ ಹೋಗುತ್ತೆ ಇಲ್ಲ ಆ ದೇವರೇ ನನ್ನ ಸರ್ವನಾಶ ಮಾಡಿಬಿಟ್ಟ ನಂಬಿದವ್ರಿಗೆ ಮೋಸ ಮಾಡಿದ್ದಾರೆ ಅವನು ದೇವರಲ್ಲ ಬರೀ ಕಲ್ಲು ಗೋವಿಂದು ನನ್ನ ಮಗ ಹುಟ್ಟೈತೆ ಕಾವೇರಿ ಮ
ನೋಡೋಣ, ಇದಳೋ ಸಮಯ ಅಲ್ಲ. ಬೇಗ ಆಸ್ಪತ್ರೆ ಕರ್ಕೊಂಡೋಗಿ, ಇಲ್ದಿದ್ರೆ ಮಗ ಉಳಿಯಕ್ಕಿಲ್ಲ. ಹಣ ಕಟ್ಟು. ಹಣ ಯಾಕೆ? ಎಷ್ಟು? 800 ರೂಪಾಯಿ. ಅಷ್ಟೊಂದು ಹಣ ನಾಯಿಲಿಂದ ತರಲಿ? ಹಣ ಕಟ್ಟೆ, ಮಗು ತಗೊಳಕ್ ನೋಡ್ತೀಯ? ಹಣ, ಮಗು? ಅಯ್ಯೋ ಶಿವನೇ, ಹಾಗಾದ್ರೆ ಹಣ ಇಲ್ದೇ ಇದ್ರೆ ಮಗುನ ಎಲ್ಲೇ ಇಟ್ಕೊಂಡ್ಬಿಡ್ತೀರ? ಹೌದು. ಏ ಮುಟ್ಟಾಳ, ಹೋಗ ಆಚೆ. ಇದು ನನ್ನ ಮಗು. ವೀರಣ್ಣ, ನೀ ಮಾಡೋ ಕೆಲಸ ಸ್ವಲ್ಪನೂ ಸರಿ ಇಲ್ಲ. ಯಾಕೆ? ನಾನೇನ್ ತಪ್ಪು ಮಾಡಿದೆ? ನ್ಯಾಯವಾಗಿ ಮಾತಾಡಿ ಡಾಕ್ಟ್ರೆ. ನಾನ್ ಬಡವ, 800,000 ರೂಪಾಯಿ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನನ್ನ ಮಗುನೇ ಕಿತ್ಕೊಂಡ್ಬಿಡ್ತೀರಾ? ಮಗುನ ಇಟ್ಟು ಮಾತಾಡು. ನಾನು ಇಡಲ್ಲ. ಹೇಳ ಮಾಡುವೀರಣ್ಣ. ಡಾಕ್ಟ್ರೆ, ಇದು ನನ್ನ ಮಗು, ನಾನು ಇಡಲ್ಲ. ಏಯ್ ಬಿಡ ಕೈನ, ಬಿಡ ನನ್ನ ಮಗುನ. ಏಯ್ ಬಿಡ ಮಗುನ, ಬಿಡು. ಬಿಡ ಮಗುನ, ನನ್ನ ಮಗು. ಬಿಡ ಮಗುನ, ನನ್ನ ಮಗು. ಬಿಡ ಮಗುನ, ಬಿಡ ಕೈನ, ನನ್ನ ಮಗು. ಬಿಡ ಕೈನ. ಏನ್ ಸರ್? ಡಾಕ್ಟ್ರೆ, ನಾನು ಅಷ್ಟೊತ್ತಿನಿಂದ ಈ ನಾಟಕ ನೋಡ್ತಾನೆ ಇದ್ದೀನಿ. ನಮ್ ಕರ್ಮ ನೋಡಿ, ಇವನ ಹತ್ರ ಹಣನೂ ಇಲ್ಲ, ವಿವೇಕನೂ ಇಲ್ಲ, ಅದರಿಂದ ಏನು ನಷ್ಟವಿಲ್ಲ. ಅವನ್ ಮೊಮ್ಮಗನ ಅವನ ಕೊಟ್ಬಿಡಿ ಸಿಸ್ಟರ್. ಅವನ್ ಬಿಲ್ ಅಮೌಂಟ್ನ ನಾನ್ ಕೊಡ್ತೀನಿ. ಹೆಂಗ್ ಹೇಳಕ್ ಬಂದ್ಯಾ? ಅದ ನಾನಿನ್ ಕಣ್ಗಳೇ ಹೇಳ್ತಾ ಇದ್ದೆ. ಅದಿರ್ಲಿ, ಈ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀಯಾ? ಹಾಸ್ಪಿಟಲ್ ಬಿಲ್ ಕೊಡಕ್ಕೆ ನಿನ್ನ ಹತ್ರ ಹಣ ಇಲ್ಲ. ಮಗುಗೆ ಹಾಲು ಬೇಕಾಗುತ್ತೆ, ಹಾರ್ಲಿಕ್ಸ್ ಬೇಕಾಗುತ್ತೆ, ಮತ್ತು ಏನೇನೋ ಬೇಕಾಗುತ್ತೆ. ಅದಕ್ಕೆಲ್ಲ ಏನ್ ಮಾಡ್ತಿ? ದೇವರು ನಿನಗೆ ಧೈರ್ಯ ಕೊಟ್ಟ, ಪ್ರಾಮಾಣಿಕತೆ ಕೊಟ್ಟ, ಪ್ರೀತಿ ವಿಶ್ವಾಸ ಕೊಟ್ಟ. ಅದರಿಂದ ನನಗೆ ಏನು ಉಪಯೋಗ ಇದೆ? ದೇವರು ನಮ್ಗೆ ಕೊಟ್ಟಿರೋ ಬುದ್ಧಿನ ಉಪಯೋಗಿಸ್ಕೊಂಡು ಹೇಗ್ ಸಂಪಾದನೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನನ್ನ ಹೆಸರು ಸರ್ ಮಿಜಿಯಾ. ನಾನೊಬ್ಬ ಕೋಟ್ಯಾಧೀಶ್ವರ. ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕಾಗಿದೆ. ಹೇಳಿ. ನೀವು ಮಾಡಿರೋ ಉಪಕಾರಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ ಪ್ರಾಣ ಬೇಡ, ಧೈರ್ಯ ಸಾಹಸ ಬೇಕು. ನನ್ನ ಕಾಲಿಗೆ ಗುಂಡೇಟ್ ಬಿದ್ದಿದೆ. ಶೂಟ್ ಮಾಡಿದವರು ನನ್ನ ಶತ್ರುಗಳಲ್ಲ, ಬಂಧುಗಳು. ಇಲ್ಲಿಂದ 30 ಮೈಲಿ ದೂರದಲ್ಲಿ ಚಿತ್ರ ಪ್ಯಾಲೆಸ್ ಅಂತ ಒಂದು ಅರಮನೆ ಇದೆ. ಅಲ್ಲಿ ಕೆಲವು ಪಾಪಿಗಳು ನಾನು ಯಾವಾಗ ಸಾಯ್ತೀನಿ ಅಂತ ಎದುರು ನೋಡ್ತಿದ್ದಾರೆ. ಯಾಕೆ? ನೀವು ಅವ್ರಿಗೆ ಏನು ಅನ್ಯಾಯ ಮಾಡಿದ್ರಿ? ನಾ ಇನ್ನೂ ಬದುಕೇ ಇದ್ದೀನಲ್ಲ, ಅದಕ್ಕೆ. ಆ ಅರಮನೆ ಹಿಂದೆ ಒಂದು ಬಾಳು ಬಾವಿ ಇದೆ, ಅದರಲ್ಲಿಳಿದ್ರೆ ಬಂಡೆಗಳು ಸಿಗುತ್ತವೆ. ಮೂರನೇ ಬಂಡೆ ಹಿಂದೆ ನಂದೊಂದು ಪೆಟ್ಟಿಗೆ ಇದೆ, ಅದನ್ನ ನೀನು ತೆಗೆದುಕೊಂಡು ಬರಬೇಕು. ಇದು ಆ ಪ್ಯಾಲೇಸಿನ ಫೋಟೋ. ಇದು ನಿನ್ನನ್ನು ಕಾಪಾಡ್ಕೊಳ್ಳೋದು. ಈ ನಿನ್ ಮಗು ನನ್ನ ಹತ್ರ ಇಲ್ದೆ ಇದ್ದಿದ್ರೆ ನೀನ್ ಆ ಪೆಟ್ಟಿಗೆ ತಗೊಂಡು ಓಡಿ ಹೋಗ್ತಿದ್ಯಾ? ಎಲ್ಲಾದ್ರೂ ಉಂಟಾ ಸಾಹೇಬ್ರೆ, ನೀವು ಮಾಡಿರೋ ಉಪಕಾರ ಈ ವಜ್ರಗಳಿಗಿಂತ ಕೋಟಿ ಪಾಲು ಹೆಚ್ಚು. ಗುಡ್. ಹೀರಯ್ಯ, ನೀ ಒಂದಲ್ಲ ಒಂದ್ ದಿವಸ ದೊಡ್ಡ ವ್ಯಕ್ತಿ ಆಗ್ತೀಯ. ಅದೇಗ್ ಸಾಧ್ಯ ಸಾಹೇಬ್ರೆ? ಓದಿಲ್ಲ, ಬರಹ ಇಲ್ಲ,
ವೀರಣ್ಣ, ಓದು ಬರಹ ಬೇರೆ, ಯೋಗ್ಯತೆ ಬೇರೆ. ಎಷ್ಟೋ ಜನ ಕಾಲೇಜಲ್ಲಿರೋ ಡಿಗ್ರಿಗಳನ್ನೆಲ್ಲ ಸಂಪಾದಿಸಿ ಗುಮಾಸ್ತರಾಗಿ ದುಡಿದು ದುಡಿದು ಅರೆ ಹೊಟ್ಟೆ ಊಟ ಮಾಡ್ಕೊಂಡು ಬದುಕ್ತಿದ್ದಾರೆ. ಏನು ಓದದೆ ಇದ್ದವರು ಸುಖದ ಸುಪ್ಪತ್ತಿಗೆಯಲ್ಲಿ ಆನಂದವಾಗಿದ್ದಾರೆ. ಸತ್ಯ, ಧರ್ಮ, ಅದೃಷ್ಟ, ದೇವರು ಇವೆಲ್ಲ ಹೇಳಿಗಳಾಡೋ ಮಾತು. ನಮ್ಮ ಜೀವನ ನಾವೇ ರೂಪಿಸ್ಕೋಬೇಕು. ನಮ್ಮ ಹಣೆ ಬರಹ ಬರೆಯುವನು ಆ ಪಿತಾಮಹ ಅಲ್ಲ, ನಾವೇ. ನಮ್ಮ ತಲೆನ ನಮ್ಮ ಕೈಲಿಟ್ಕೊಳ್ಳದೆ ಕಣ್ಣಿಗೆ ಕಾಣದೇ ಇದ್ದವನು ಕೈ ಕೊಟ್ಟು ಅವನನ್ನು ಬ್ರಹ್ಮ ನಮ್ಮ ಭವಿಷ್ಯ ಬರೀತಾನೆ ಅಂತ ನಂಬಿಕೊಂಡು ನಾವು ಮುಟ್ಟಾಳರಾಗೆ ಬದುಕ್ತೀವಿ. ನಿನ್ನ ಅದೃಷ್ಟ ನಿನ್ನ ಕೈಲಿದೆ, ನಿನ್ನ ಭಾಗ್ಯ ನಿನ್ನ ಕೈಲಿದೆ. ಈಗಲಾರೋ ಬುದ್ಧಿ ಕಲ್ತ್ಕೋ. ಈ ಮಗುಗೆ ನೀನೇ ಪಿತಾಮಹ, ಇವನ ಹಣೆ ಬರಹ ನೀನೇ ಬರಿಬೇಕು. ಇದು ನನ್ನ ಅಡ್ರೆಸ್, ನಾಳೆ ಬಂದು ನೋಡು. ಇದು ನಿನಗೆ ನಾನು ಕೊಡ್ತಾ ಇರೋ ಮೊದಲನೇ ಬಹುಮಾನ. ನಿನ್ನಿಂದ ನಾನು ಬದುಕಬೇಕು ಅಂತಿದ್ದೆ, ಅದು ಸುಳ್ಳು ಅಂತ ಗೊತ್ತಾಯಿತು. ನನ್ನ ಮನಸ್ಸಿಂದ ನಿನ್ನ ಕಿತ್ತೆಸಿತಾ ಇದ್ದೀನಿ. ನನ್ನ ಮೊಮ್ಮಗೂ ಮೇಲಾಣೆ, ಇವನ ಹಣೆ ಬರಹ ನೀನು ಬರೆಯಲ್ಲ, ನಾನು ಬರೀತೀನಿ. ನಾನಿವನ ಪಿತಾಮಹ, ನಾನಿವನ ಪಿತಾಮಹ, ನಾನೇ ಇವನ ಪಿತಾಮಹ.
ಶಕ್ತಿ ಶಕ್ತಿ ಮರೆಯದಿರು ಆ ಶಕ್ತಿಯ ಮೆರೆಯದಿರು ಮಾನವ ಮಗು ನನ್ನ ಕಂದ ಮಗು ನಿಮ್ದ ಸರ್ ಹೌದು ಇದು ಕಾರಿಂದ ಬಿದ್ದ್ಬಿಡ್ತು ಹೀಗೇನೆ ಡ್ರೈವ್ ಮಾಡೋ ಲಕ್ಷಣ ನಿಮ್ಮ ಪುಣ್ಯ ಚೆನ್ನಾಗಿತ್ತು ಕೆಳಗಡೆ ಬೀಳ್ತಾ ಇದ್ದಿದ್ದು ಮಗುನ ಮಾರುತಿ ಎತ್ಕೊಂಡ್ಬಂದು ನನ್ನ ಕೈನಲ್ಲಿ ಇಟ್ಟ ಇಲ್ಲದ್ರೆ ಮಗು ಶ್ರೀರಾಮನ ಪಾದ ಸೇರ್ತಿತ್ತು ಇಲ್ಲ ಇಲ್ಲ ಇವನ್ ನನಗೆ ಮೋಸ ಮಾಡಲ್ಲ ಇವನ ಅಪ್ಪ ಅಮ್ಮ ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು ಈ ಮಗು ನನಗೆ ವಂಚನೆ ಮಾಡಲ್ಲ ಇದು ನನ್ನಿಂದ ದೂರ ಆಗಲ್ಲ ನಿಮ್ಮ ಮೈ ಕೈಯೆಲ್ಲ ಕಾಯ ಬನ್ನಿ ಮೊದಲು ಮದ್ದು ಹಚ್ಕೊಳ್ಳೋದಂತೆ ಇದೇ ನನ್ನ ಮಹಲ್ ಈ ಗೋಗೋಲ್ ಸಾಮ್ರಾಜ್ಯಕ್ಕೆ ನಾನೇ ಚಕ್ರವರ್ತಿ ತಗೊಳ್ಳಿ ನಿನ್ನ ಹೆಸರು ಶ್ರೀಕಂಠಯ್ಯ ಅಂತ ಕಂಠಿ ಮಾಮ ಅಂತ ಕರೀತಾರೆ ಕಂಠಿ ಮಾಮ ನೀವೇನ್ ಕೆಲಸ ಮಾಡ್ತೀರಿ ಬೆಳಗ್ಗೆ ಸಂಜೆ ರಾತ್ರಿ ದೇವ್ರ ಧ್ಯಾನ ಮಾಡ್ತಾ ಈ ಗೋಶಾಲೆ ನೋಡ್ಕೋತೀನಿ ಕಂಠಿ ಮಾಮ ಈ ಮನೇಲಿ ನೀವು ಒಬ್ಬರನ್ನ ಇರೋದು ಹೌದು ಒಂದು ಕಾಲಕ್ಕೆ ನನಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದರು ದೇವರು ಒಬ್ಬೊಬ್ಬರನ್ನ ಕರ್ಕೊಂಬಿಟ್ಟ ಯಾಕೋ ಅವನಿಗೆ ನನ್ನ ಮೇಲೆ ದಯೆ ಬರಲಿಲ್ಲ ನಿಮ್ಮ ಕತೆ ನನ್ನ ಕತೆ ಎರಡೂ ಒಂದೇ ಆಗಿದೆ ಕಂಠಿ ಮಾಮ ಒಂದು ಮಾತು ಹೇಳಿ ನನಗೆಲ್ಲ ಇದೆ ನನ್ನೋರು ಅಂತ ನನಗೆ ಯಾರೂ ಇಲ್ಲ ಈ ತ ನೋಡ್ಕೊಳ್ಳೋಕೆ ನನಗೊಬ್ಬರು ಬೇಕು ನೀವು ದೊಡ್ಡ ಮನ್ಸು ಮಾಡಿದ್ರೆ ನಿಮ್ಮ ಉಪಕಾರ ಅಂತ ಸಹಾಯ ತನಕ ಮರೆಯಲ್ಲ ಇದು ಮಾರುತಿ ಇಷ್ಟ ಅಂತ ಕಾಣಿಸುತ್ತೆ ಅದಕ್ಕೆ ಈ ಕಂದನ ನನ್ನ ಕೈಗೆ ತಂದುಕೊಟ್ಟ ಹಾಗೆ ಆಗಲಿ ಯಾವ ಜೀವದ ಸೇವೆ ಮಾಡಿದ್ರು ಭಗವಂತನಿಗೆ ತಲುಪೋದು ಕಂಠಿ ಮಾಮ ಇವತ್ತಿಂದ ನನ್ನ ಮೊಮ್ಮಗಳಿಗೆ ನೀವೇ ತಂದೆ ನೀವೇ ತಾಯಿ ಜಾನಿ ನನ್ನ ಅಳಿಯ ಅವನು ಯಾವಾಗಲೂ ಇಂಥ ಕೆಲಸ ಮಾಡೋನಲ್ಲ ಅದು ನಿನ್ನ ಭ್ರಮೆ ಜಾನಿ ಈಗಾಗಲೇ ಪೊಲೀಸ್ನವ್ರ ಜೊತೆ ಸೇರ್ಕೊಂಡಿದ್ದಾನೆ ಈ ಟೇಪ್ ರೆಕಾರ್ಡರು ಈ ಫೋಟೋ ಎಲ್ಲ ಸಾಕ್ಷಿ ದಯವಿಟ್ಟು ಅವನು ಕ್ಷಮಿಸ್ಬಿಡಿ ನನಗಿರೋಳು ಒಬ್ಳೇ ಮಗಳು ನೀವು ಕೋಪ ಮಾಡ್ಕೊಂಡ ಅವಳು ಇದುವೇ ಆಗ್ತಾಳೆ ಕನಿಕರ ತೋರಿಸಿ ಸರ್ ಮುಟ್ಟಾಳ ನಮ್ಮ ವ್ಯಾಪಾರದಲ್ಲಿ ಅಣ್ಣ ತಮ್ಮ ಮಗಳು ಅಳಿಯನೋ ಪ್ರಶ್ನೆನೆ ಬರಲ್ಲ ಸಂಬಂಧ ಬೇರೆ ವ್ಯವಹಾರ ಬೇರೆ ನಾವು ಮಾಡ್ತಾ ಇರೋದು ಕಾನೂನು ವಿರುದ್ಧವಾದ ವ್ಯಾಪಾರ ಇದು ನಮ್ಮ ಸಾವು ಬದುಕಿನ ಪ್ರಶ್ನೆ ಬಾಸ್ ದಯವಿಟ್ಟು ನನ್ನ ಅಳಿಯನಿಗೆ ಪ್ರಾಣ ಭಿಕ್ಷೆ ಕೊಡಿ ಮುಚ್ಚು ಬಾಯ್ ನಿನ್ನ ಅಳಿಯನ್ ಜೀವ ಉಳಿಸೋಕ್ಕೋಸ್ಕರ ನಮ್ಮೆಲ್ಲರೂ ಪ್ರಾಣ ಹೋಗ್ಬೇಕು ಅಂತೀಯ ನಮ್ಮ ಮಿಜಿಯಾ ತಂಡದ ನಿಯಮದ ಪ್ರಕಾರ 24 ಗಂಟೆ ಒಳಗೆ ಆ ಜಾನಿ ಪ್ರಾಣ ದೇಹ ಎರಡೂ ಬೇರೆಯಾಗಿರಬೇಕು ದಿಸ್ ಇಸ್ ಮೈ ಆರ್ಡರ್ ಹಾಲ್ ಕುಡಿಯಪ್ಪ ಸ್ಕೂಲ್ಗೆ ಹೋಗ್ತಾಯ್ತು ನಾ ಸ್ಕೂಲ್ಗೆ ಹೋಗಲ್ಲ ಯಾರೋ ಅದು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇರೋದು ನಾನೇ ಒಳ್ಳೇದು ದಿನ ದಿನಕ್ಕೂ ಒಳ್ಳೆ ಬುದ್ಧಿ ಕಲಿತಾ ಇದೆಯಾ ತಾತ ಶಂಕರು ತಾತ ಶಂಕರು ತಾತ ಹಾಗನ್ಬಾರ್ದು ಕಂದ ಒಳ್ಳೆ ಹುಡುಗರಲ್ಲ ಸ್ಕೂಲ್ಗೆ ಹೋಗ್ಲೇಬೇಕು ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ಗೆ 100 ರೂಪಾಯಿ ಬೇಕು ಒಂದ್ ಪೈಸಾನ ಕೊಡಲ್ಲ ಸೋಟದ ಇದೆಯಾ 100 ರೂಪಾಯಿ ಕೇಳ್ತೀಯಾ ಬೆಳೆ ಕೆಳಗೆ ನಡೀ ಸ್ಕೂಲ್ಗೆ ನೋಡ್ದೆಯ ಮರಿ ಕಂಠಿ ಮಾಮನಿಗೆ ಕೋಪ ಬಂದ್ಬಿಡ್ತು ದುಡ್ಡು ಕೇಳಿದ್ರೆ ಕಂಠಿ ಮಾಮ ಸಿಟ್ ಮಾಡ್ಕೋತಾರೆ ಅವರು ಸಿಟ್ ಮಾಡ್ಕೋತಾರೆ ಹ್ಞೂ ಅವ್ರು ಸಿಟ್ ಮಾಡ್ಕೊಂಡ್ರೆ ನನಗೂ ತೊಂದ್ರೆ ನಿನಗೂ ತೊಂದ್ರೆ
ಸ್ಕೂಲ್ ಹೋಗಮ್ಮ. ಜಾಣ ಮರಿ, 100 ರೂಪಾಯಿ ಹಾಕೊಡ್ತೀರಾ? ಒಂದು 200 ರೂಪಾಯಿ ಕೊಡಿ, ಯಾವ್ದಾದ್ರು ನೈಟ್ ಕ್ಲಬ್ಗೆ ಹೋಗಿ ಹುಡುಗಿ ಡ್ಯಾನ್ಸ್ ನೋಡ್ಕೊಂಡ್ಬರ್ಲಿ. ಕಂಠಿ ಮಾಮ, ನೀವು ಕಂಠಿ ಮಾಮನ ಮೋಸ ಮಾಡ್ತಾ ಇಲ್ಲ, ನಿಮ್ಮ ನೀವೇ ವಂಚನೆ ಮಾಡ್ಕೊತಾ ಇದ್ದೀರಾ. ನಾನೇನು ಮಾಡ್ಲಿ ಕಂಠಿ ಮಾಮ, ಮಗ ಹೋದ, ಸೊಸೆ ಹೋದ್ಲು, ಈಗಿರೋದು ಅವನೊಬ್ಬನೇ ನಮ್ಮ ವಂಶಕ್ಕೆ. ಅವನು ಕೇಳಿದ್ದೀನಿ ಇಲ್ಲ ಅನ್ನೋಕ್ಕೆ ನಂಗೆ ತುಂಬ ಕಷ್ಟವಾಗುತ್ತೆ. ಹಲೋ, ನಾನು ಗಣಪತಿ ಮಾತಾಡ್ತಿರೋದು. ನಮ್ಮ ಐಲ್ಯಾಂಡ್ ದಾರಿಗಳೆಲ್ಲ ಹಿಡಿದಾಕ್ಬಿಟ್ಟಿದ್ದಾರೆ ಸರ್, ಪೊಲೀಸರು ಫಾಲೋ ಮಾಡ್ತಾ ಇದ್ದಾರೆ ಸರ್. ನನ್ನ ಹೆಂಡತಿ ಮಗ ಗತಿ ಏನು ಸರ್? ಸರ್, ಪೊಲೀಸರು ಬಂದೇ ಬಿಟ್ಲು ಸರ್. ಕಾಪಾಡಿ 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 ಕಾಪಾಡಿ. ಲಕ್ಷ್ಮಿ, ನಿನಗೆ ಯಾವ ವಿಷಯ ಸರಿಯಾಗಿ ಗೊತ್ತಿಲ್ಲ. ನಾನು ಬಾಯಿ ಮುಚ್ಕೊಂಡಿದ್ರೆ ಬದುಕಲು ಸಾಧ್ಯ ಆಗೋದು. ಈ ವಿಷಯನ ಯಾರ ಹತ್ರ ಮಾತಾಡಬೇಡ. ಶಂಕ್ರು, ಹ್ಯಾಪಿ ಬರ್ತ್ಡೇ ಟು ಯು. 1000 ವರ್ಷ ಸುಖವಾಗಿರು. ಹೋದ ವರ್ಷನೂ ಇದೆ ಹೇಳಿದ್ರಿ ಶಂಕರ್. ಡಬಲ್ ಕಂಗ್ರಾಚುಲೇಷನ್. ಒಂದು ಇವನು ಹುಟ್ಟಿದ ಹಬ್ಬಕ್ಕೆ, ಇನ್ನೊಂದು ಇವರ ತಾತ ಹೊಸ ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದಾರೆ, ಶಂಕರ್ ಕೆಮಿಕಲ್ ಇಂಡಸ್ಟ್ರಿ. ಅದಕ್ಕೆ ನಮ್ ಡ್ರೈವರ್ ಗಣಪತಿ ಹೆಂಡತಿ ನಿಮ್ಮ ನೋಡ್ಬೇಕು ಅಂತ ಬಂದಿದ್ದಾರೆ ಸರ್. ಡಾಂಗ್ ಅಂಡ್ ಕಡೆ ಓಕೆ. ಜ್ಯೂಸ್ ತಗ. ಜ್ಯೂಸ್ ಅಲ್ಲ, ಪವರ್ಫುಲ್ ಜ್ಯೂಸ್ ಅಲ್ಲ, ವಿಸ್ಕಿ. ವಿಸ್ಕಿ ಆದ್ರೇನು ಮರಿ, ನೀನು ಹುಲಿ ಮರಿ, ಟೈಗರ್ ಸನ್. ಹುಲಿ ತಿನ್ಬಾರ್ದು, ಮಕ್ಕಳನ್ನ ತಿನ್ಬೇಕು. ಕೇಸ್ ಕುಡಿತೀಯನೋ? ಹೌದು ಕಣೆ ತಾತ. ದುಡ್ಡಿನ ಬೆಲೆ ಗೊತ್ತಿಲ್ಲ, ಪ್ರೀತಿ ವಿಶ್ವಾಸ ಗೊತ್ತಿಲ್ಲ. ಇವತ್ತು ಅಷ್ಟು ಜನದ ಎದುರಿಗೆ ಒಬ್ಬ ಕೆಲಸಗಾರನ ಕೆನ್ನೆ ಕೊಡ್ದಾಗ ನನ್ನ ಕೆನೆ ಕೊಡ್ದಾಗಾಯ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಅಹಂಕಾರ, ಇಷ್ಟೊಂದು ಗರ್ವ ಇದ್ರೆ ನಾಳೆ ದೊಡ್ಡ ನನ್ನ ಗತಿ ಏನು? ನಿಜ ಕಂಠಿ ಮಾಮ, ನಿಮ್ಮ ಮಾತು ನಿಜ. ಈ ವಾತಾವರಣದಲ್ಲಿ ಶಂಕರು ಮನುಷ್ಯನಾಗಲ್ಲ, ರಾಕ್ಷಸನಾಗ್ತಾನೆ. ಚಿನ್ನನ ಬೆಂಕಿಲಿಟ್ಟು ಕಾಸರದೇನೆ ಶುದ್ಧಿ ಆಗೋದು. ಮನುಷ್ಯ ಎಡವಿ ಬಿದ್ದು ಸುಧಾರಿಸ್ಕೊಂಡು ಎದ್ಮೇಲೆ ಸರಿಯಾಗಿ ನಡೆಯೋದಕ್ಕಾಗೋದು ಧಣಿ. ಹೌದು, ಅದಕ್ಕೆ ಉಪಾಯ ಒಂದೇ. ಈ ಐಶ್ವರ್ಯ, ಈ ಬಂಗ್ಲೆ, ಈ ಕಾರು, ಈ ವೈಭೋಗ ಇವೆಲ್ಲದರಿಂದ ಅವನ ದೂರ ಕರ್ಕೊಂಡು ಹೋಗಿ ಕಷ್ಟ ಸುಖ ತಿಳಿಯಲಿ, ಮನುಷ್ಯನಾಗಿ ಬೆಳೀಲಿ. ಇಷ್ಟು ಪ್ರೀತಿಸೋ ನೀವು ಮೊಮ್ಮಗನ್ನ ಬಿಟ್ಟಿರೋದಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ನಿಜ, ಇವತ್ತವನು ಬಿಸ್ಕಿ ಕುಡಿದು ತೂರಾಡ್ತಾರದನ್ನು ನೋಡಿದಾಗ ನನ್ನ ಹೊಟ್ಟೆ ಮುರಿದು ಹೋಯ್ತು. ಅವನು ಒಳ್ಳೆಯದಕ್ಕೋಸ್ಕರ ನನ್ನ ಮನಸ್ಸಿಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಕಂಠಿ ಮಾವ, ನನ್ನ ಶಂಕ್ರೂನ ಮನೆಯಿಂದ ದೂರ ಕಳಿಸ್ತಾ ಇದ್ದೀನಿ ಹೊರತು ಮನಸ್ಸಿಂದ ದೂರ ಕಳಿಸ್ತಾ ಇಲ್ಲ.
ಮನಸ್ಸಿಂದ ದೂರ ಕಳಿಸ್ತಾ ಇಲ್ಲ. ಇವತ್ತಿನಿಂದ ಶಂಕರು ಶಿಕಂಠೆಯ ಮಗ, ಈ ಕಂಠಿ ಮಾಮನ ಮಗ, ಒಬ್ಬ ಬಡವನ ಮಗ. ಧರ್ಮ ಅವನ ದಾರಿ, ಸತ್ಯ ಅವನ ದಾರಿ ದೀಪ, ಧೈರ್ಯ ಅವನ ಜೊತೆಗಾರ. ಅವನನ್ನ ಒಬ್ಬ ಒಳ್ಳೆ ಮನುಷ್ಯನಾಗಿ ಬೆಳೆಸಿ ನಿಮ್ಮ ಹತ್ರ ಕರ್ಕೊಂಬರ್ತೀನಿ. ಏನು ಸ್ಕೂಲ್ಗೆ ಹೋಗಲ್ಲ. ಯಾಕೋ? ನಾನು ಮಂಗಳೂರ್ಗೆ ಹೋಗ್ಬೇಕು, ಇವು ಚೆನ್ನಾಗಿಲ್ಲ. ಅಲ್ಲಿ ಯಾರು? ನಮ್ ತಾತ. ಶಂಕರ್ ಅವ್ರು ನಿನ್ ತಾತ ಅಲ್ಲ, ಮಕ್ಕಳಿಲ್ಲ ಅಂತ ನಿನ್ನ ಸ್ವಲ್ಪ ದಿವಸ ಸಾಕಿದ್ರು ಅಷ್ಟೇ. ನೀನು ನನ್ನ ಮಗ. ನಿಜವಾಗ್ಲು? ನಿಜವಾಗ್ಲು. ಇದೇ ನೀನು ನೋಡು, ನಾನೇ ನಿಮ್ಮಪ್ಪ, ಬರ್ತಾನೆ ನಮ್ಮ ಆಸ್ತಿ. ಹೋಗ ಸ್ಕೂಲ್ಗೆ. ನಂಗಿಷ್ಟ ಇಲ್ಲ. ಒಳ್ಳೆ ಮಾತಿನಲ್ಲಿ ನಾನು ಹೇಳ್ದಾಗ ಕೇಳಿದ್ರೆ ಸರಿ, ಇಲ್ದಿದ್ರೆ ತಲೆ ಕೆಳಕಾಗ ಮರ ಕಟ್ಟಿ ದನ ಬಡ್ದಾಗ ಬಿಡ್ತೀನಿ. ಹೋಗ ಸ್ಕೂಲ್ಗೆ. ಕಂಟಿ ಮಾಮ. ಶಂಕರ್ ಸ್ಕೂಲ್ಗೆ ಹೋಗಿದ್ಯಾ? ಹೇಗಿತ್ತು ಸ್ಕೂಲ್? ಚೆನ್ನಾಗಿತ್ತು. ನೀನು ಚೆನ್ನಾಗಿ ಓದಿ ದೊಡ್ಡವನಾದ್ಮೇಲೆ ನಿನಗೇನ್ ಕೊಡಿಸ್ತೀನಿ ಗೊತ್ತಾ? ಏನು? ಒಂದು ದೊಡ್ಡ ಮನೆ, ಒಬ್ಬ ಪುಟಾಣಿ ಹೆಂಡತಿ, ಒಬ್ಬ ಮುದಿ ತಾತ. ಅವೆಲ್ಲ ಬೇಡ, ನೀನೇ ಬೇಕು. ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೆ, ಕಡೆಗೂ ನಿಮ್ಮನ್ನು ಹಿಡ್ದೇ ಬಿಟ್ಟೆ. ಹಿಡಿದ ಮೇಲೆ ಯಾಕೆ ನಿಂತೇ ಇದ್ದೀರಾ? ಬನ್ನಿ ಕೂತ್ಕೊಂಡು. ಥ್ಯಾಂಕ್ ಯು. ನಿಮಗೆ ತುಂಬಾ ಸಲ ಫೋನ್ ಮಾಡಿದ್ದೆ ನಾನು. ನಿಮ್ಮ ಹೆಸರು ಸರ್ಜಪ್ ನಾಯಕ ತಾನೆ? ಹೌದು. ನೀವು ನಮ್ಮ ಬಂಗಾರ ಸ್ನೇಹಿತರಲ್ಲ? ಹೌದು ಹೌದು. ನಿಮ್ಮ ವಿಷಯ ಅವ್ರು ತುಂಬಾ ಹೇಳಿದ್ದಾರೆ. ನೀವು ಶಂಕರ್ ಶಿಪ್ಪಿಂಗ್ ಕಾರ್ಪೊರೇಷನ್ ನ ಕೊಂಡ್ಕೋಬೇಕು ಅಂತಿದ್ದೀರಂತೆ? ಹೌದು. ಎಷ್ಟು ಬೆಲೆ ಆದರೂ ಸರಿ ಅದನ್ನು ಕೊಂಡ್ಕೊಳ್ಳೇಬೇಕು. ಆದ್ರೆ ಓನರ್ ಮಾರಕ್ ಇಷ್ಟಪಟ್ಟರು ತಾನೆ ನೀವು ಕೊಂಡ್ಕೊಳಕ್ ಆಗೋದು. ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅನ್ನಲ್ಲ. ಮಿಸ್ಟರ್ ಸರ್ಜಪ್ಪ ಯಾವ್ದಕ್ ಬೇಕಾದ್ರೂ ಬೆಲೆ ಕಟ್ಟಬಹುದು. ಆ ಶಂಕರನ ಹೆಸರಿಗೆ ಮಾತ್ರ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನ ಮೊಮ್ಮಗನ ಹೆಸರಿಟ್ಟರೋ ಯಾವ ವಸ್ತುನು ಮಾರೋಕೆ ನನ್ನ ಹೃದಯ ಒಪ್ಪಲ್ಲ. ನಾನು ಬಯಸಿದ್ದನ್ನ ಕೊಂಡ್ಕೊಳ್ಳೋ ತನಕ ಬೇಡಲ್ಲ. ಎಷ್ಟೋ ವರ್ಷಗಳ ನಂತರ ನಾನು ನನ್ನ ಮೊಮ್ಮಗನ ನೋಡಕ್ ಹೋಗ್ತಾ ಇದ್ದೀನಿ. ಸಂತೋಷವಾಗಿರೋ ನನ್ನ ಮೂಡ್ನ ಹಾಳು ಮಾಡಬೇಡಿ. ಎಲ್ಲಿದ್ದಾನೆ ನಿಮ್ಮ ಮೊಮ್ಮಗ? ಇಲ್ಲಿ ನನ್ನ ಹೃದಯದಲ್ಲಿ. ನಿಮ್ಮ ಮಗ? ಜಪ್ಪ ನೀವೆದ್ದೋಗಿ ನಿಮ್ ಸೀಟ್ನಲ್ಲಿ ಕೂತ್ಕೊಂಡು ಸೊಂಟಕ್ಕೆ ಬೆಲ್ಟ್ ಕಟ್ಕೊಳ್ಳೋದು ಒಳ್ಳೇದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತು? ಮೊದಲೇ ನೀನೇ ಬಿಟ್ಟುಟ, ಮಿಕ್ಕದನ್ನು ನಾನು ಸುಧಾರಿಸ್ಕೋತೀನಿ. ನಿಮ್ಮನ್ನು ನೋಡಿದ್ದು ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ.
ಯಾವ ಕಡೆ ಹೊರಟಿದ್ದೀರಾ? ದುರ್ಗಾ ಎಸ್ಟೇಟ್ಗೆ. ಒಳ್ಳೇದಾಯ್ತು, ನಾನು ಆ ಕಡೆನೆ ಹೋಗ್ತಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ನಿಮ್ ಜೊತೆ ಮಾತಾಡೋ ಅವಕಾಶ ಸಿಕ್ತು. ಈ ಕಾರು? ಹೌದು, ಬನ್ನಿ ನಡೀರಿ. ಇದು ನೋಡಿದ್ರ ಈ ಸರ್ವೆಂಟ್ ಫ್ಯಾಮಿಲಿನ ಕೊಲೆ ಮಾಡಿಸಿದ್ದೆ ನಾನು. ಗೋವಾ ಸ್ಮಗ್ಲ ಶ್ರೀಚಂದ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೋದ್ನಲ್ಲ, ಅವನು ನನ್ನ ಹತ್ರ ವಿರೋಧ ಬೆಳೆಸಿದ್ದ. ಅವನು ನೀವೇ ಕೊಲೆ ಮಾಡಿಸಿರ್ಬೇಕು ಅಲ್ಲ? ನೀವು ತುಂಬಾ ಬುದ್ಧಿವಂತರು. ಬುದ್ಧಿವಂತ ಏನು ಅಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ ಸ್ನೇಹ ಉಳಿಸ್ಕೋಬೇಕು ಅಂತ ನನ್ನ ಇಚ್ಛೆ. ಅಕಸ್ಮಾತ್ ಸ್ನೇಹ ಉಳಿಸ್ಕೊಳ್ದೆ ದ್ವೇಷ ಕಟ್ಕೊಂಡ್ರೆ ಏನಾಗುತ್ತೆ? ಹಿಂದ್ಗಡೆ ಬರ್ತಾ ಇದೆಯಲ್ಲ ನಿಮ್ ಕಾರು. ನೀವು ಆ ಕಾರಲ್ಲಿಲ್ಲ, ಈ ಕಾರಲ್ಲಿದ್ದೀವಿ. ಒಂದ್ ವೇಳೆ ಆ ಕಾರಲ್ಲೇ ಇದ್ದಿದ್ರು ಒಂದೇ ಕ್ಷಣದಲ್ಲಿ ನಿಮ್ಮ ಹಣೆ ಬರಾನೆ ಮುಗ್ದು ಹೋಗ್ತಾ ಇತ್ತು. ಅದ್ ಹೇಗೆ? ವೆರಿ ಸಿಂಪಲ್ ನೋಡಿ, ಈ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀವಿ. ನೀವು ನಗಬೇಡಿ, ನಾನು ನಗಬೇಕು. ಅದು ನನ್ನ ಕಾರಲ್ಲ, ಯಾರ್ದೋ ಕಾರಲ್ಲಿ ಬಾಂಬ್ ಇಟ್ಟಿದ್ದೆ. ಪಾ, ನನ್ನ ಕಾರು ಅದ್ರ ಹಿಂದೆ ಬರ್ತಾ ಇದೆ. ಡ್ರೈವರ್, ಕಾರ್ ನಿಲ್ಸು, ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ಎಳ್ನೀರು ಕುಡಿಯೋಣ. ಬನ್ನಿ. ನಿಮ್ ವಾಕಿಂಗ್ ಸ್ಟಿಕ್? ಐ ಆಮ್ ಸ್ಟಿಲ್ ಸ್ಟ್ರಾಂಗ್. ಐ ಸಿ. ಪಕ್ಕದಲ್ಲಿ ರೆಸ್ಟೋರೆಂಟ್ ಇತ್ತಲ್ಲ, ನಿಮ್ ಸಾವು ಕೂಡ ನಿಮ್ ಪಕ್ಕದಲ್ಲಿ ಇತ್ತು ಮಿಸ್ಟರ್ ಸರ್ಜಪ್ಪ. ಅಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನಿಮ್ ತರಲೆ ವಿದ್ಯೆ ತೋರಿಸಿದ್ರಲ್ಲ, ತಕ್ಷಣ ನಾನು ನಿಮ್ಮನ್ನಲ್ಲೇ ಸಮಾಧಿ ಮಾಡ್ಬೋದಾಗಿತ್ತು. ಪಾಪ ಅಂತ ಜೀವದಾನ ಮಾಡಿದೆ. ಮಿಸ್ಟರ್ ವಿರಾಜ್, ನನ್ನನ್ನು ಕೊಲ್ಲೋದು ಅಷ್ಟು ಸುಲಭ ಅಲ್ಲ. ನಿಮಗೆ ಆತರ ಜಾಸ್ತಿ, ಬುದ್ಧಿ ಕಮ್ಮಿ. ನನ್ನ ಕಾರ್ ಹಿಂದಿದೆ, ಎಳ್ನೀರು ಕುಡ್ಕೊಂಡು ನನ್ನ ಕಾರಲ್ಲಿ ನಾನು ಹೋಗ್ತೀನಿ. ನೀವೇನ್ ಮಾಡ್ತೀರಾ? ನನ್ನ ಕಾರಲ್ಲಿ ಹೋಗ್ತೀನಿ. ಎಲ್ಲಿ ಹೋಗ್ತೀರಾ? ದುರ್ಗಾ ಎಸ್ಟೇಟ್ಗೆ. ದುರ್ಗಕ್ಕಲ್ಲ, ಆವಿಯಾಗ ಆಕಾಶಕ್ಕೆ ಹೋಗ್ತೀರಾ. ಹೇಗೆ? ವೆರಿ ಸಿಂಪಲ್ ಮಿಸ್ಟರ್ ಸರ್ಜಪ್ಪ. ನಿಮ್ಮ ಕಾರ್ನ ಸೀಟ್ ಮೇಲೆ ನನ್ನ ವಾಕಿಂಗ್ ಸ್ಟಿಕ್ ಇದೆ, ಅದ್ರ ತುಂಬಾ ಗನ್ ಪೌಡರ್ ಇದೆ. ನಿಮ್ ಕಾರ್ ಹೋಗ್ತಿದ್ದ ಹಾಗೆ ಐ ಜಸ್ಟ್ ಪ್ರಶ್ನಿಸ್ ಬಟನ್. ಮೈ ಗಾಡ್. ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಿದ್ರೆ ಸಣ್ಣ ಸಣ್ಣ ಕೆಲಸ ಮಾಡೋದನ್ನ ಬಿಟ್ಬಿಡಿ. ಗುಡ್ ಬೈ. ಇನ್ನು ಗೊತ್ತಿರ್ಲಿಲ್ವಾ ನಿಮ್ ತಾತ ಶಂಕರ? ಮತ್ತೆ ನೀವು? ನಾನು ನಿಮ್ಮ ಮಗ ಅಲ್ವಾ? ಅಲ್ಲ ಶಂಕರ. ಇಲ್ಲ ಇಲ್ಲ ಕಂಟಿ ಮಾಮ, ನಾನು ನಂಬಲ್ಲ. ನಾನು ಯಾರ ಜೊತೆನೂ ಹೋಗಲ್ಲ. ನನಗೆ ನೀವೇ ಅಪ್ಪ, ನೀವೇ ಎಲ್ಲ. ನಾನು ಹೋಗಲ್ಲ, ನಾನು ನಿಮ್ ಜೊತೆನೇ ಇರ್ತೀನಿ. ಶಂಕರ, ಶಂಕರ ಅಳ್ಬೇಡ, ಶಂಕರ ಅಳ್ಬೇಡ. ನಾನು ನಿನಗೆ ಸತ್ಯ, ಧರ್ಮ, ತ್ಯಾಗ ಇವುಗಳ ಪಾಠ ಹೇಳ್ಕೊಟ್ಟೆ ಅಷ್ಟೇ. ತ್ಯಾಗಕ್ಕೆ ಮತ್ತೊಂದು ಹೆಸರು ನಿಮ್ಮ ತಾತ. ತಾತ ಶಂಕರ. ತಾತ, ತಾತ ಅವನು ಬೀದಿ ಭಿಕಾರಿಯಾಗಿದ್ದಾಗ್ಲಿಂದೂ ನನಗ್ ಗೊತ್ತು. ನೋಡು, ಸ್ನೇಹ ಬೇರೆ ವ್ಯವಹಾರ ಬೇರೆ, ನೀನು ತಪ್ಪು ತಿಳ್ಕೋಬೇಡ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ನೌನು ನೋಡಿ ಕೆಂಪು ತಪ್ಪುಕ್ಕ ತರ್ಕೊಂತು ಅಂತ.
ನೀನು ಆಫ್ರಾಲ್ ಸ್ಮಾರ್ಟ್ ಸ್ಮಗ್ಲರ್, ನಾವು ಮಿಜ್ಯಾ ಗ್ರೂಪ್ ನೋರು. ನೀನು ನಂದಿ ಬೆಟ್ಟ ಆದ್ರೆ ನಾವು ಹಿಮಾಲಯ ಪರ್ವತ ಆದ್ರೂ ಪರವಾಗಿಲ್ಲ. ಮುಂದಿನ ವಾರ ವೀರರಾಜನ್ ಮೊಮ್ಮಗನ್ ಹುಟ್ಟಿದ ಹಬ್ಬ ಇದೆ, ಅವತ್ತಲ್ಲಿ ಕರ್ಕೊಂಡು ಹೋಗ್ತೀನಿ. ಅರ್ಜು, ನಾನಾಗಾಗ ನಿನ್ನ ಸ್ಥಳಕ್ಕೆ ಬರೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಹೆಣ್ಣುಗಳನ್ನ ಆರಿಸೋದ್ರಲ್ಲಿ ನೀನು ಒಳ್ಳೆ ರಸಿಕ. ಎಲ್ ಕಲ್ತಿ ಈ ವಿದ್ಯಾನ? ವೀರರಾಜ್ ಮೊಮ್ಮಗನ ಹೆಸರೇನು ಹೇಳಿದೆ? ಶಂಕರ. ಶಂಕರ ಅಂಗೈಲಿರುವ ರೇಖೆಯ ನುಡಿವುದು ಬ್ರಹ್ಮನು ಬರೆದ ಬರಹವನು. ತೋಳಲಿ ತುಂಬಿದ ಶಕ್ತಿಯ ಅರಿತವ ಬಾಳುವ ರೀತಿಯ ಬಲ್ಲವನು. ಅಂಗೈಲಿರುವ ರೇಖೆಯ ನುಡಿವುದು ಬ್ರಹ್ಮನು ಬರೆದ ಬರಹವನು. ನಾ ಇದನ್ನೇ ನಂಬಿ ಬಾಡುವೆನು. ಪಾಂ ಪಾಂ ಪಪ ಪಪ ಲಲ್ಲ ಪಾಂ ಪಾಂ ಪಪ ಪಪ ಲಲ್ಲ. ಏ ಕುಸೆ, ಏ ಕುಸೆ, ದೊಡ್ಡ ದೊಡ್ಡ ಸಾಹೇಬನಾಗೋಗ್ಬಿಟ್ಟಿದ್ದೀಯಲ್ಲೋ. ನಾ ಜೆಂಟ್ಲಮನ್ ಆಗ್ಬಿಟ್ಟಿದ್ದೀನೋ, ಜೆಂಟ್ಲಮನ್. ಗೋವಿಂದ, ನಾನೊಬ್ಬನ್ ತೋರಿಸ್ತೇನೆ, ಗುರು ಸಿಡ್ತೀಯ? ಯಾರೇ ಯಾವನ ಬಾ. ಈ ಹುಡುಗ ಯಾರಿರ್ಬೋದು ಹೇಳು. ಗೊತ್ತಾಗ್ಲಿಲ್ಲ. ಅಯ್ಯ ನನ್ನ ಮಗನೇ, ಹುಟ್ಟಿದ ತಕ್ಷಣ ನಿನ್ ಇಂಜಿನ್ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಂಡಲ್ಲ ಅವನು. ಓ, ಜಾವನ ಮಗ, ನಿನ್ ಮೊಮ್ಮಗ? ಹಾ, ನನ್ ಮೊಮ್ಮಗ, ನನ್ ವಂಶೋದ್ಧಾರಕ. ಶಂಕರು, ಮಾವಂಗ್ ನಮಸ್ಕಾರ ಮಾಡು. ಹೇಳಪ್ಪ, ಹೇಳು ಬಂದ. ಸಾವಿರ ವರ್ಷ ಸುಖವಾಗಿ ಬಾಳಪ್ಪ. ನಿಮ್ ತಾತ ನಾನು ಲಂಗೋಟಿ ಸ್ನೇಹಿತರು, ಒಬ್ರಿಗೊಬ್ರಿಗೆ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರೋರು. ಏ ವೀರಣ್ಣ, ಕೂಸೆ, ದೊಡ್ಡ ಪವಾಡನೆ ಮಾಡಿಬಿಟ್ಟಿದ್ಯಲ್ಲೋ. ಪವಾಡ ಮಾಡಿದ್ ನಾನಲ್ವೋ. ಇವರೇ, ನಮಸ್ಕಾರ. ನಮಸ್ಕಾರ. ಇವರೇ ನನ್ನ ಮೊಮ್ಮಗನಿಗೆ ತಾಯಿ, ತಂದೆ, ಗುರು ಎಲ್ಲ. ಕಂಠಿ ಮಾಮ, ನಿಮ್ಮಿಬ್ಬರ ಪ್ರೀತಿ ವಿಶ್ವಾಸ ನೋಡ್ತಾ ಇದ್ರೆ ಜಗತ್ತಿನಲ್ಲಿ ಬಡವ ಬಲ್ಲಿದ ಅನ್ನೋ ಭೇದ ಇದೆ ಅನ್ನೋದೇ ಗೊತ್ತಾಗಲ್ಲ. ನಿಜ. ಲೇ ಗೋವಿಂದ, ನನ್ನ ಜೊತೆಲಿ ಬಂದ್ಬಿಡು. ಇಲ್ಲಪ್ಪ, ನಾನು ಬಾಂಬೆಗೆ ಹೋಗ್ಬೇಕು. ಲೇ ಇರ್ಲಿ, ಬಾರೋ. ಖಂಡಿತ ಆಗೋಲ್ಲಪ್ಪ, ಹಾಗನ್ಬೇಡ. ಅಲೋ ನೋಡು, ನನ್ನ ಮೊಮ್ಮಗನಿಗೋಸ್ಕರ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಆ ಪಾರ್ಟಿಯಲ್ಲಿ ನಿನ್ನಿದ್ರೆ ನನಗೆ ಎಷ್ಟೋ ಸಂತೋಷ. ಬಾರೋ. ಪಾರ್ಟಿ? ಏನ್ ಬಂಗಲೆ, ಏನ್ ವೈಭವ, ಏನ್ ದೀಪ, ಏನ್ ಕಂಬ. ಓಹೋ, ತೇಟ್ ಇಂದ್ರನ ಅಮರಾವತಿ. ಲೇ ಕುಸೆ, ಲೇ ವೀರಣ್ಣ ಕುಸೆ, ನೀನ್ ತುಂಬಾ ಟಾಪ್ ನಲ್ಲಿದ್ದೀಯೋ ಮಗನೇ. ತಡಿ ನನ್ನ ಮಗನೇ, ವೀರಣ್ಣ ಅಂತ ಕರಿಬೇಡವು, ವೀರರಾಜ್ ಅಂತ ಕರಿ. ಸರಿ ಅಮ್ಮ, ವೀರರಾಜ ಅಂತಾನು ಕರಿತೀನಿ, ಕುಬೇರ್ ರಾಜ ಅಂತಾನು ಕರಿತೀನಿ. ಅದ್ ಸರಿ, ನೀನ್ ಶುದ್ಧ ತರಲೆ ಆಗಿದ್ಯಲ್ಲ, ಇಷ್ಟು ದೊಡ್ಡ ಶ್ರೀಮಂತ ನೀನ್ ಹೇಗಾದೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡ ಮನುಷ್ಯ ಬಂದಿದ್ದಾರೆ, ಅವನ್ನೆಲ್ಲ ನೋಡ್ಬಾರೋ. ಅದ್ ಸರಿಯೋ, ನೀನ್ ಶುದ್ಧ ತರಲೆ ಆಗಿದ್ಯಲ್ಲ, ಇಷ್ಟು ದೊಡ್ಡ ಶ್ರೀಮಂತ ನೀನ್ ಹೇಗಾದೆ? ಇದೆಲ್ಲ ನಾನು ಹಿಡ್ತಲ್ಲ ಕಂಠಿ ಮಾಮ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ದೇವರು ಯಾವ್ಯಾವ ಕಾಲಕ್ಕೆ ಏನೇನು ಕೊಡ್ತಾನೋ ಅದನ್ನು ಸಂತೋಷವಾಗಿ ತಗೋಬೇಕು. ಈ ಜನಗಳೆಲ್ಲ ತುಂಬಾ ಆರ್ಟಿಫಿಷಿಯಲ್ ಆಗಿ ಕಾಣ್ತಾರೆ. ಒಬ್ಬರಾದ್ರೂ ಸಹಜವಾಗಿ ಮಾತಾಡ್ತಿಲ್ಲ, ಒಬ್ಬೊಬ್ಬರಿನಲ್ಲಿ ಏನೋ ಕೃತ್ರಿಮ ಎದ್ದು ಕಾಣ್ತಿದೆ. ಹಾಗೆಲ್ಲ ಮಾತಾಡಿ, ನನಗೆ ಅವಮಾನ ಮಾಡ್ಬೇಡ. ನಿಮ್ ತಾತ ನಂದ್ಕೋತಾರೆ. ಹೋಗು ಶಂಕರ. ಹೋಗಪ್ಪ. ಶಂಕರ,
ಇವರು ಮಿಸ್ಟರ್ ಶರ್ಮಾ ಅಂತ, ನಮ್ಮ ಕಂಪನಿ ಜನರಲ್ ಮ್ಯಾನೇಜರ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಶಂಕರ್. ನಿಮ್ಮ ತಾತವ್ರು ಹೇಳ್ತಾ ಇದ್ರು ನಿಮ್ಮ ಹಣೆ ಬರನ ಬ್ರಹ್ಮ ಬರೆಯಲಿಲ್ವಂತೆ, ಅವರೇ ಬರೆದಿದ್ದಾರಂತೆ. ಗೋವಿಂದ ಕೇಳ್ದೇನೋ? ಆಚಾರ್ಯ, ನೀನು ಶುದ್ಧ ತರಲೆ ಆಗಿದೆಯಲ್ಲ, ಇಷ್ಟು ಶ್ರೀಮಂತ ಹೇಗಾದೆ? ಆಚೆ ಹೇಳ್ತೀನಿ ಬಾ. ಆಚೆ ಏನಿದೆಯೋ ಹೇಳ್ತೀನಿ ಬಾರು. ಟೇಕ್ ಪವರ್ಫುಲ್ ಜೋಸ್. ನೀವೇ ತಗೊಳ್ಳಿ ಸರ್. ಸಾರಿ ಡಬಾಲ್. ಮಂತ್ರನ ಮಗನೇ, ಇಲ್ಲಿ ಪಾರ್ಟಿ ನಡೀತಾ ಇದೆ, ನನ್ನ ಮರ್ಯಾದೆ ಕಳಿಬಾರ್ದು, ಬಾಯಿ ಮುಚ್ಕೊಂಡು ಸುಮ್ಮನಿರ. ಸರಿ, ನೀನ್ ಶುದ್ಧ ತರಲೆ ಆಗಿದೆಯಲ್ಲ, ಇಷ್ಟು ದೊಡ್ಡ ಶ್ರೀಮಂತ ಹಾಗಾದೆ? ದಿಸ್ ಇಸ್ ಮಿಸ್ಟರ್ ಡೋಂಗೆ, ಬಿಸ್ನೆಸ್ ಮ್ಯಾಗ್ನೆಟ್. ಹಲೋ ಸರ್. ಥ್ಯಾಂಕ್ ಯು. ಡಿಸ್ಕೋ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಲಿಲಿ, ಅವನು ವೀರಾಜನ ಮೊಮ್ಮಗ. ಓ, ತುಂಬಾ ಮುದ್ದಾಗಿದ್ದಾನೆ. ಬರ್ಬೇಕು. ಓ, ವೆಲ್ಕಮ್ ವೆಲ್ಕಮ್. ಶಂಕರು, ಇವ್ರು ಸರ್ಜಪ್ ನಾಯಕ, ಎಸ್ ಎನ್ ಕಂಪನಿ ಓನರ್. ಹಲೋ. ಹಲೋ. ವಿರಾಜ್, ನಿಮ್ಮ ಮೊಮ್ಮಗಂದು ಉಕ್ಕಿನ ಕೈ. ತಾತ, ಇವ್ರ ಕೈ ನೋಡಿ, ದೇವರು ಬರ್ತಾ ಇದೆ. ನೀನು ನೋವಾಗ ನರದ ಮೇಲೆ ಬೆರಳಿಟ್ಟು ಅಮಕ್ ಬಿಟ್ಟಿದ್ಯಾ? ತಗೊಳ್ಳಿ, ಬರೆಸ್ಕೊ. ಥ್ಯಾಂಕ್ಸ್. ಕಂಟಿ ಮಾಮ, ಒಂದು ದೊಡ್ಡ ಸಮಸ್ಯೆ ನೀವೇ ಪರಿಹಾರ ಮಾಡಬೇಕು. ಹೇಳಿ. ಆ ವೀರಣ್ಣ ಇದಾನಲ್ಲ, ಶುದ್ಧ ತರಲೆ ಆಗಿದ್ದ, ಹೇಗೆ ಇಷ್ಟು ಬೇಗ ಶ್ರೀಮಂತನಾದ? ದೇವ್ರ ಕೃಪೆ. ಅವನು ಅವನ ದೇವರು ಎರಡು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಸರಿ, ಅವನು ಹೇಗೆ ಶ್ರೀಮಂತನಾದ? ನಿಮ್ಗೆ ಗೊತ್ತಿಲ್ವಾ? ನಮಸ್ಕಾರ. ಎಲ್ಲರೂ ಸೇರ್ಕೊಂಡು ಆ ಹುಡುಗನ್ ಹೊಡಿತಿದ್ದೀರಾ? ಇವನ್ ಯಾರು ಅಂತ ಗೊತ್ತೇನೋ ನಿಮ್ಗೆ? ರಿಚ್ ಮ್ಯಾನ್ಸನ್, ಚಾಲೆಂಜಿಂಗ್ ಬಡವಾಸ್. ಹಾಕ್ತಿ ನೋಡು ಕತ್ತೆ ಬಡವಂತಂದು. ಹಾ, ಇವನು ನನ್ನ ಪ್ರಾಣ ಸ್ನೇಹಿತನ ಮೊಮ್ಮಗ. ನಿಮ್ಮ ಹಾಗೆ, ನನ್ನ ಹಾಗೆ, ಎಲ್ರ ಹಾಗೆ ಬಡವನ್ ಕಂಡ್ರೆ ಪ್ರೀತಿ. ಅದಕ್ಕೋಸ್ಕರ ಅರಮನೆ ಬಿಟ್ಟು ನಮ್ಮ ಹತ್ರ ಬಂದ್ರೆ ನೀವೆಲ್ಲರೂ ಸೇರ್ಕೊಂಡು ಇವನ ಮೇಲೆ ರೌಡಿ ತರ ತೋರಿಸ್ತಾ ಇದ್ದೀರಾ? ಹೇಳ್ರು ಲಾರಿ ಗುರು. ಈ ಪ್ರಿನ್ಸ್ ಎದುರಿಗೆ ನಮ್ ಸಂತೋಷಕ್ಕೆ ಆ ಹಾಡು. ಯಾವ ಹಾಡು? ಆ ಹಾಡು. ಎಲ್ಲರ ಮನೆಯ. ಓ, ಗಿರಿಜಾ, ಆ ಹಾಡು ಹೇಳಿ.
ಇಲ್ಲ ರಮಣಯ್ಯ ದೋಸೆಯುತ್ತೂತೆ ಎನ್ನುವ ಗಾದೆಯು ನಿಮಗೆ ಗೊತ್ತೇ. ನೆಮ್ಮದಿ ಎನ್ನುವುದು ಮಾತಲ್ಲೇ ಎಲ್ಲರ ಕಥೆಯ ನಾವಲ್ಲೇ. ಪಕ್ಕದ ಮನೆಯ ಪದ್ಮನ ಗಂಡ, ಪಕ್ಕದ ಮನೆಯ ಪದ್ಮನ ಗಂಡ ಡಾಕ್ಟರ್, ಅವಳ ಕಥೆಯ ನೀನೇ ಕೇಳು ಶಂಕರ್. ಅವಳ ಕಥೆಯನ್ನು ಗೊತ್ತಾ? ಹೇಳಿ ಹೇಳಿ ಕೇಳಿದೀನಿ. ಯಾರನ್ನಾದರೂ ಮದುವೆಯಾಗಿರಿ ಡಾಕ್ಟರ್ ಬೇಡ ಡಾಕ್ಟರ್, ಅಯ್ಯೋ ಡಾಕ್ಟರ್ ಬೇಡ ಡಾಕ್ಟರ್. ಯಾರನ್ನಾದರೂ ಮದುವೆಯಾಗಿರಿ ಡಾಕ್ಟರ್ ಬೇಡ ಡಾಕ್ಟರ್, ಅಯ್ಯೋ ಡಾಕ್ಟರ್ ಬೇಡ ಡಾಕ್ಟರ್. ಸರಿ ಮಾತಾಡಲು ಪುರುಸತ್ತಿಲ್ಲ, ಯಾಕೆ ಯಾಕೆ ಇಂಜೆಕ್ಷನ್ ಚುಚ್ಚುವುದಂದೆ? ಅಯ್ಯೋ ನನಗೆ ಸಾಕಾಯ್ತಲ್ಲ, ಇಂಜೆಕ್ಷನ್ ಚುಚ್ಚುವುದಂದೆ, ಅಯ್ಯೋ ನನಗೆ ಸಾಕಾಯ್ತಲ್ಲ. ಸಾಕಾಯ್ತೆ? ಎಲ್ಲರ ಮನೆಯ ತೋಸೆಯುತ್ತೆ ಎನ್ನುವ ಗಾದೆಯು ನಿಮಗೆ ಗೊತ್ತೇ. ಮೂಲೆಯ ಮನೆಯ ಮಂಗಳ ಗಂಡ, ಮೂಲೆಯ ಮನೆಯ ಮಂಗಳ ಗಂಡ ಡ್ರೈವರ್, ಡ್ರೈವರ್. ಅರೆ ಅವಳ ವ್ಯಥೆಯ ಕಥೆಯ ಕೇಳು ಶೇಖರ್. ಅವಳ ಕಥೆ ಒಂದು ಹರಿಕಥೆ, ಹೇಳಿ ಹೇಳಿ ಕೇಳಿರಿ. ಯಾರನ್ನಾದರೂ ಮದುವೆಯಾಗಿರಿ ಡ್ರೈವರ್ ಬೇಡ ಡ್ರೈವರ್, ಅಯ್ಯೋ ಡ್ರೈವರ್ ಬೇಡ ಡ್ರೈವರ್. ಯಾರನ್ನಾದರೂ ಮದುವೆಯಾಗಿರಿ ಡ್ರೈವರ್ ಬೇಡ ಡ್ರೈವರ್, ಅಯ್ಯೋ ಡ್ರೈವರ್ ಬೇಡ ಡ್ರೈವರ್. ಪ್ರೇಮದ ಮಾತಿನ ಪರಿಚಯವಿಲ್ಲ, ಅದಕ್ಕಮ್ಮ ಪೊಮ್ಮೈ ಪೊಮ್ಮೈ ಹಾರನು ಒಂದೇ. ಅಯ್ಯೋ ಕಿವಿಯೇ ಒಡೆದೋಯ್ತಲ್ಲ, ಪೊಮ್ಮೈ ಪೊಮ್ಮೈ ಹಾರನು ಒಂದೇ, ಅಯ್ಯೋ ಕಿವಿಯೇ ಒಡೆದೋಯ್ತಲ್ಲ. ಎಲ್ಲರ ಮನೆಯ ದೋಸೆಯು ತೂತೆ ಎನ್ನುವ ಗಾದೆಯು ನಿಮಗೆ ಗೊತ್ತೇ. ನಿದ್ದೆ ಇಲ್ಲ. ಅಯ್ಯ
ಅಯ್ಯೋ ನಿದ್ದೆ ಯಾಕೆ ಬರಲಿಲ್ಲ ಥಪ್ಪಾಠ ಹಸಿ ಹೊಡೆಯುವ ಅಯ್ಯಯ್ಯೋ ಸಾಕು ಎಂದರು ನಿಲ್ಲಿಸನಲ್ಲ ಥಪ್ಪಾಠ ಪಾಠ ಹಸಿ ಹೊಡೆಯುವ ಸಾಕು ಎಂದರು ನಿಲ್ಲಿಸನಲ್ಲ ನಿಲ್ಲಿಸವೇ ಇಲ್ವಾ ಎಲ್ಲರ ಮನೆಯ ದೋಸೆ ತೂತೆ ಎನ್ನುವ ಗಾದೆಯು ನಿಮಗೆ ಗೊತ್ತೆ ಎಲ್ಲರ ಮನೆಯ ದೋಸೆ ತೂತೆ ಎನ್ನುವ ಗಾದೆಯು ನಿಮಗೆ ಗೊತ್ತೆ ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಮ್ಮನ್ನ ನೋಡಕ್ಕೆ. ನೀವು? ನಿನ್ ನೋಡಕ್ಕೆ. ಗಿರ್ಜಾ, ನಮ್ಮಿಬ್ರಿಗೂ ಒಂದೇ ಸಮಯದಲ್ಲಿ ಯಾಕೊಬ್ಬರನ್ನ ಒಬ್ಬರು ನೋಡ್ಬೇಕು ಅನ್ಸ್ತು ಗೊತ್ತಾ? ಯಾಕೆ? ಪ್ರೀತಿ, ಅದನ್ನೇ ಪ್ರೀತಿ ಅನ್ನೋದು. ಹಿಂಸೆ, ಅನ್ಯಾಯ, ಅಸತ್ಯದ ಅಪರಾಧಗಳೇ ತುಂಬಿರೋ ಕಪ್ಪು ಸಮಾಜದ ಇನ್ನೊಂದು ಮುಖ ಕರಾಳ ಸೂರ್ಯ ನಾನು. ಹೇ ಕುಸಿ, ಮಿಸಿಯಾ ಗ್ರೂಪಿನ ಲೀಡರ ನೀನು? ಅಯ್ಯೋ, ಎಷ್ಟೊಂದು ಹಣ್ಣುಗಳು, ನಾನು ತಿನ್ಲ? ತಿಂತಾ ಕೂತಿರೋ, ನನ್ನ ತಾತನ ಮಾತಾಡ್ಸ್ಕೊಂಡು ಬರ್ತೀನಿ. ಇವಳು ತುಂಬಾ ಮಾಡದ್, ನಮ್ ಶಂಕರ್ ಮದುವೆ ಆಗೋ ಹುಡುಗಿ ಗೃಹಲಕ್ಷ್ಮಿ ಇದ್ದ ಹಾಗಿರ್ಬೇಕು. ಬಾಪ ಬಾ, ನಿನಗೋಸ್ಕರ ಹೆಂಗ್ ಸೆಲೆಕ್ಟ್ ಮಾಡಿದ್ದೀವಿ. ಇವರಲ್ಲಿ ನಿನ್ಗೆ ಯಾರು ಇಷ್ಟ ಆಗುತ್ತೆ ನೋಡು. ನಾನು ಆಗ್ಲೇ ಒಂದು ಹುಡುಗಿನ ಸೆಲೆದಿನಿ. ಎಲ್ಲಿದ್ದಾಳೆ? ಕೆಳಗಡೆ ಹಾಲ್ನಲ್ಲಿ ಕೂತಿದ್ದಾಳೆ. ಅಪ್ಪ ವಿದ್ಯಾ, ಯಾರ ನೀನು? ನಿಮ್ಮಅಮ್ಮ. ನಮ್ಮಅಮ್ಮನಾ? ನಿನ್ನಿಂದ ಎಲ್ಲ ಹೊಡೆದೋಯ್ತಲ್ಲೆ. ಹೆದ್ರಿಕೋಬೇಡ, ಎತ್ಕೊಡ್ತೀನಿ. ಚಕ್ರ, ಏನು ಇದೆಲ್ಲ? ನೀವೇ ಹೇಳಿದ್ರಲ್ಲ ಕಂಟಿ ಮಾಮ, ಹಣ ಇರೋರೆಲ್ಲ ಬಡವ್ರನ್ನ ಮದುವೆ ಮಾಡ್ಕೊಂಡ್ರೆ ದೇಶದಲ್ಲಿ ಬಡತನಾನೇ ಇರಲ್ಲ ಅಂತ. ಅದಕ್ಕೆ ನಾನು. ಅದಕ್ಕೆ ನೀನು ಎತ್ಕೊಳ್ಳಯ್ಯ. ಎಲ್ಲೋಗಿದೆ? ಅಯ್ಯೋ ನೀ ನಡಿ ಈಗ. ಅಯ್ಯೋ ನಾನೇನ್ ಮಾಡ್ದೆ? ಹೇಳ್ತೀನಿ ನಡಿ. ಓ ಕಂಟಿ ಮಾಮ, ಈ ವಯಸ್ಸಲ್ಲೂ ಜಾರೋ ಬಂಡೆ ಆಟನ? ಯಾರ ಹುಡುಗಿ? ಒಂದು ಕುವಾಳಕ ಜಾಗದಲ್ಲಿ ಕ್ಯಾಕ್ಟ್ ಹುಡುಗಿ. ಅವಳು ನಮ್ಮ ಹಳೆ ಡ್ರೈವರ್ ಗಣಪತಿ ಮಗಳು. ಗಣಪತಿನಾ? ಹೌದು ಸರ್, 11-12 ವರ್ಷದ ಕೆಳಗೆ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದಲ್ಲ ಅವನೇ. ನಿಮ್ ಕಷ್ಟ ಏನು ಅಂತ ನಂಗೆ ಗೊತ್ತು. ಶಂಕ್ರು ಪ್ರಾಯದ ಹುಡುಗ, ಏನೋ ಆಕರ್ಷಣೆ ಪ್ರೀತಿ ಅಂತ ಕುಣಿತಾ ಇದ್ದಾನೆ. ಅವನಿನ್ ಚಿಕ್ಕ ಮಗು, ಪ್ರಪಂಚನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಆ ಗಿರಿಜಾ ಎಂಥೋಳು ಅಂತ ಆ ಕೇರಿಲಿರೋರ್ಗೆಲ್ಲ ಗೊತ್ತು. ಅಲ್ವನ ಗಂಗಾ? ಹೌದು ಡಡಿ. ನೋಡ್ರ ನೋಡ್ರ, ನಿಮ್ ಮೊಮ್ಮಗನಿಗೆ ಊರಿನಲ್ಲಿರೋ ಕೆಟ್ಟ ಹುಡುಗಿರೆಲ್ಲ ಗೊತ್ತು. ನೀವ್ ಎಸ್ ಅಲ್ಲಿ ಸರ್, ಅವಳು ನೋ ಅನ್ಸ್ಬಿಡ್ತೀನಿ. ಅದ್ ತಪ್ಪು. ನೀವ್ ಆ ಹುಡುಗಿ ತಾಯಿನ ಕರ್ಕೊಂಬನ್ನಿ,
ನಾನು ಮಾತಾಡ್ತೀನಿ. ನೀನು ಗಿರಿಜಾ ಅಲ್ಲ? ಹೌದು. ನೀವು? ಕಂಠಿ ಮಾಮ ಅಂತ. ಶಂಕರ್ ತಂದೆ ಕಂಠಿ ಮಾಮ ಅಲ್ಲ? ಕ್ಷಮಿಸಿ, ಗುರ್ತು ಸಿಕ್ಕಲಿಲ್ಲ. ನಿನ್ನ ನೋಡಿದ ತಕ್ಷಣ ಗುರ್ತಿರ್ದು ಬಿಟ್ಟೆ. ಹೇಗೆ? ಬಾಳೆಹಣ್ಣು ಸಿಪ್ಪೆ ಜಾರದ ನೋವು ಇನ್ನೂ ಇದೆ. ಇದು ಸೋಮೇಶ್ವರ ಪ್ರಸಾದ, ತಗೊಳ್ಳಿ. ನೀನು ಒಳ್ಳೆ ಹುಡುಗಿ ಕಣಮ್ಮ, ಅದಕ್ಕೆ ನಿನ್ನ ಹತ್ರ ನಿಜ ಹೇಳ್ತಿದ್ದೀನಿ. ಹೇಳಿ. ಶಂಕರ್ ನಿನಗೆ ಮೋಸ ಮಾಡ್ತಿದ್ದಾನೆ, ಅವನ ನಿನ್ನ ನಂಬೇಡ, ಅವನು ಒಳ್ಳೆ ಹುಡುಗ ಅಲ್ಲ. ಯಾಕೆ ಗಂತೀರಾ? ಶಂಕರ್ ನಿಮ್ ವಿಷಯದಲ್ಲಿ ಎಷ್ಟು ದೊಡ್ಡ ಮಾತಾಡ್ತಾರೆ, ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಅಂತದ್ರಲ್ಲಿ ನೀವು ವಿಷಯ ಹೀಗಾದ ಮೇಲೆ ನಾನ್ ನಿನಗೆ ಬೇರೆ ನಿಜ ಹೇಳಬೇಕು. ನೋಡು ಹುಡುಗಿ, ಶಂಕರ್ ಸದ್ಯಕ್ಕೆ ವೀರರಾಜು ಕಡೆಯವನು, ನಾನು ಅವನ ಹತ್ರ ಕೆಲಸಗಾರ. ಶಂಕರ್ನ ಅವರು ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ಒಳಗಿರೋ ರಹಸ್ಯ ಏನು ಗೊತ್ತಾ? ಆ ಶ್ರೀಮಂತಿಕೆ ಎಲ್ಲ ನನ್ನ ಧಣಿದು, ಇವನು ಶುದ್ಧ ಬಡವ, ಈ ಕೆಲಸಗಾರನ ಮಗ. ಅವನ ಹತ್ರ ಆಸ್ತಿ ಇದೆ ಅಂತ ನೀನೇನಾದ್ರೂ ತಿಳ್ಕೊಂಡಿದ್ರೆ ಅನ್ಯಾಯವಾಗಿ ಮೋಸ ಹೋಗ್ತೀಯ. ನನ್ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ಅವರು ನಮ್ಮ ಹಾಗೆ ಬಡವರು ಅಂತ ತಿಳಿದ್ಮೇಲೆ ಸಂತೋಷದಿಂದ ಮದುವೆ ಆಗ್ತೀನಿ. ನನ್ಗಾಗ್ಲೇ ಅನುಮಾನ ಇತ್ತು ಈ ಸೌಕಾರ ಮಕ್ಳಿಗೆ ಎಲ್ಲಿ ಬರ್ತೀ ಇಷ್ಟು ಮನ್ಸು ಅಂತ. ಅಯ್ಯಯ್ಯ, ಮತ್ತೆ ಮೋಸ ಹೋಗ್ತಾ ಇದೆಯಲ್ಲಮ್ಮ. ಶಂಕರನ್ ದೃಷ್ಟಿ ಇರೋದಿಲ್ಲ ನಮ್ಮ ಸಾಹುಕಾರ ಆಸ್ತಿ ಮೇಲೆ. ನಾ ನಂಬಲ್ಲ, ಆಸ್ತಿ ಮೇಲೆ ಕಂಡಿದ್ದ ಈ ಬಡವರಿಗೆ ಪ್ರೀತಿಸ್ತಿದ್ರು. ನಿಜವಾಗ್ಲೂ ಅವನು ನಿನ್ನ ಪ್ರೀತಿಸ್ತಿದ್ದಾನ? ಹೌದು. ಮತ್ತೆ ನೀನು? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಹಾಗಾದ್ರೆ ಪ್ರಸಾದ ಕೊಡು. ಯಾಕೆ? ಹೋಗ್ ಶಂಕರ್ ಹೇಳೋಕೆ. ಏನಂತ? ಗಿರಿಜಾ ನನ್ನ ಪರೀಕ್ಷೆಯಲ್ಲಿ ಗೆದ್ಬಿಟ್ಲು, ನೀನು ಮೆಚ್ಕೊಂಡಿರೋ ಹುಡುಗಿನ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳೋಕೆ. ಆಯ್ತು ಸಾವುಕಾರಿ, ನನ್ನ ಮಗಳು ಗಿರಿಜಾ ನಿಮ್ಮ ಮೊಮ್ಮಗನ್ ನೋಡ್ಕೊಡ್ದು ಅಷ್ಟೇ ತಾನೆ. ನಿಮ್ಮ ಮಾತು ನ್ಯಾಯವಾಗಿ ಇದೆ, ಅವಳು ನಿಮ್ ಸೇವಕನ ಮಗಳು, ಶಂಕರನ್ ತಕ್ಕ ಹೆಣ್ಣಲ್ಲ. ನಾಳೆ ನೀವಳ ಕರ್ಕೊಂಡು ಕಾರವಾರಕ್ಕೆ ಹೊರಟೋಗ್ತೀನಿ. ಲಕ್ಷ್ಮಿ, ನೀನು ನನ್ನ ತಂಗಿ ಹಾಗೆ ತಗೋ, ನಿನ್ ಮಗಳಿಗೊಂದು ಒಳ್ಳೆ ಗಂಡ ನೋಡಿ ಮದುವೆ ಮಾಡು. ಸಾವುಕಾರಿ, ನೀವು ನನ್ನ ತಂಗಿ ಅಂದ್ರಿ, ನಿಮ್ಮ ಹತ್ರ ಹಣ ಇದೆ, ಘನತೆ ಇದೆ. ನಿಮ್ ತಂಗಿ ಹತ್ರ ಹಣ ಇಲ್ಲದೆ ಹೋದ್ರು ಆತ್ಮಗೌರವ ಇದೆ, ಅದೊಂದು ದುಡ್ಡು ಕೊಟ್ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಸರಿ, ನಾಳೆ ನಮ್ ಶಿಪ್ ಗೋವಾಗ ಹೋಗ್ತಾ ಇದೆ, ನಮ್ ಜನ ನಿನ್ ಕಾರವಾರಕ್ಕೆ ತಲುಪಿಸ್ತಾರೆ. ಗಂಗಾ ಅಂಕಲ್, ಆಕೆನ್ ಕರ್ಕೊಂಡು ಹೋಗು, ಇದನ್ನ ಅಲ್ಲಿಗೆ ಹೋದಾಗ ಕೊಡು. ಓಕೆ. ಅವ್ರು ನನ್ನ ತುಂಬಾ ಪ್ರೀತಿಸ್ತಾರಮ್ಮ ಗಿರಿಜಾ. ನಾವು ಬಡವರು ಕಣಮ್ಮ, ನಕ್ಷತ್ರ ಆಕಾಶದಲ್ಲಿರೋದು, ನಮ್ ಕಾಲುಗಳು ನೆಲದ ಮೇಲಿರೋದು, ಕಣ್ಣು ನೋಡುತ್ತೆ ಆಸೆ ಪಡುತ್ತೆ, ಕೈ ಚಾಚ್ ತಗೊಳಕ್ಕಾಗುತ್ತಾ? ನನ್ ಮಾತು ಕೇಳು, ಒಂದ್ಸಲನಾದ್ರೂ ಶಂಕರ್ ನೋಡಿದೆ ನನ್ ಕಾರವಾರಕ್ಕೆ ಬರೋದಿಲ್ಲಮ್ಮ. ಗಿರಿಜಾ! ಏನು ಶಂಕರ್ನು ಗಿರಿಜನು ಬೇರೆ ಬೇರೆ ಮಾಡ್ಬಿಟ್ಟ, ದೂರ ಮಾಡ್ಬಿಟ್ಟ? ಹೌದು, ನಾನು ಎಲ್ಲ ಯೋಚಿಸಿ ತೀರ್ಮಾನ ಮಾಡಿದ್ದೀನಿ. ಈ ಸಂಬಂಧದಿಂದ ಶಂಕರ್ ಭವಿಷ್ಯ ಹಾಳಾಗುತ್ತೆ. ಹಣಿ ಗಿರಿಜಾ, ಬಡವಳು ಬರತನ ಮನುಷ್ಯನ ದುರ್ಗುಣ ಅಲ್ಲ, ಶಕ್ತಿ. ನಾನು ಒಂದ್ ಕಾಲದಲ್ಲಿ ಬಡವನೆ ಆಗಿದ್ದೆ ಕಂಠಿ ಮಾಮ, ನನ್ನ ನಿರ್ಧಾರಕ್ಕೆ ಬಡತನ ಕಾರಣ ಅಲ್ಲ. ಕಷ್ಟಪಟ್ಟು ನಾನು ಬರೆದ್ರು ನನ್ನ ಮೊಮ್ಮಗನ ಹಣೆ ಬರಹನ್ನ ಒಂದು ಕೆಟ್ಟ ಹುಡುಗಿಗೋಸ್ಕರ ಬದಲಾಯಿಸಕ್ ನಾನು ಒಪ್ಪಲ್ಲ. ಅವಳು ಕೆಟ್ಟ ಹುಡುಗಿ ಅಲ್ಲ ಸೌಕರ್ಯ. ನಿಮಗೆ ಗೊತ್ತಿಲ್ಲ ಕಂಠಿ ಮಾಮ, ಅವಳು ನಡತೆ ಚೆನ್ನಾಗಿಲ್ಲ. ನಮ್ಮದು ಗೌರವಸ್ಥರ ಕುಟುಂಬ, ಬೀದಿ ಕಸಕ್ಕೆ ಅರಮನೆ ಗೋಪುರದ ಮೇಲೆ ಸ್ಥಳ ಯಾವತ್ತೂ ಸಿಗಲ್ಲ. ನಿಮ್ ಮಾತು ಕೇಳಿ ನನಗೆ ತುಂಬಾ ಸಂಕಟ ಆಗ್ತಾ ಇದೆ. ಇಷ್ಟು ದಿವಸಕ್ಕೆ ಇವತ್ತು ಗೊತ್ತಾಯ್ತು ನೀವು ದೊಡ್ಡವರಾಗಿದ್ದೀರಿ, ಶ್ರೀಮಂತರಾಗಿದ್ದೀರಿ ಅಂತ. ನಿಮ್ಮಲ್ಲಿ ಹಣ ವೃದ್ಧಿ ಆಗಿದೆ, ಮನಸ್ಸು ನಾಶವಾಗಿದೆ. ಶ್ರೀಕಂಠಯ್ಯ, ನೀವು ಹದ್ದು ಮೇರಿ ಮಾತಾಡ್ತಾ ಇದ್ದೀರಾ. ನೀವು ಮನುಷ್ಯತ್ವ ಕಳ್ಕೊಂಡು ಮಾತಾಡ್ತಾ ಇದ್ದೀರಾ. ನಾಳೆಗೆ ಬಿಗಿ ಹಿಡಿದು ಮಾತಾಡಿ. ನೀವು ಶಂಕರನ್ ಬೆಳೆಸಿರಬಹುದು, ಓದ್ಸಿರಬಹುದು, ದೊಡ್ಡವನ್ ಮಾಡಿರಬಹುದು, ಆದ್ರೆ ಅವನ್ ಮೈಲ್ ಹರಿತಿರೋದು ನನ್ನ ರಕ್ತ, ಅವನು ನನ್ನ ಮೊಮ್ಮಗ. ಅವನು ಬಾಳಿನ ಭವಿಷ್ಯ ನಿರ್ಣಯ ಮಾಡೋ ಹಕ್ಕು ನನಗೆ ಇರೋದು, ನನ್ನೊಬ್ಬನಿಗೆ ಇರೋದು. ನಿಜ, ನನಗೆ ಹಕ್ಕಿಲ್ಲ, ಅವನ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಶಂಕರ್ ನಿಮ್ಮ ಮೊಮ್ಮಗ, ನನಗೆ ಅವನೇನು ಅಲ್ಲ.
ಸಾವುಕಾರ್ರೆ, ಕೆಲಸದಲ್ಲಿರುವನು ಮುಪ್ಪು ಬಂದಾಗ ನೌಕರಿಯಿಂದ ರಿಟೈರ್ ಆಗ್ತಾನೆ. ಹಾಗೆ ನೀವು ನನ್ನ ವಿಶ್ವಾಸದ ಸಂಬಂಧದಿಂದ ರಿಟೈರ್ ಮಾಡ್ತಿದ್ದೀರಾ ಅಲ್ವೇ? ಕಣ್ಣಿಂದ ನನ್ನ ನೋಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಕಿವಿಯಿಂದಾದರೂ ಈ ಮುದ್ದಿನ ಮಾತು ಕೇಳಿ. ಇಷ್ಟು ದಿನ ನಾನು ಕುರುಣಾಗಿದ್ದೆ, ನನ್ನ ದಸ್ತನ ಮರೆತು ನಿಮ್ಮಲ್ಲೇ ಒಬ್ಬ ಅನ್ನೋ ಭ್ರಮೆಯಿಂದ ಇದ್ದೆ. ಏನೇ ಸೇವೆ ಮಾಡಲಿ ಹಾಗೆ ಇರಲಿ, ಯಾವತ್ತಿದ್ರು ಮಾಲೀಕ ಮಾಲೀಕನೇ, ಸೇವಕ ಸೇವಕನೇ, ಇವರಿಬ್ರು ಒಂದಾಗೋದು ಯಾವತ್ತು ಸಾಧ್ಯ ಇಲ್ಲ ಅನ್ನೋ ಸತ್ಯ ನನಗಿವತ್ತು ಗೊತ್ತಾಯ್ತು. ನೀವು ನನ್ನ ಈ ಸೇವಕರ ಸ್ಥಾನದಿಂದ ರಿಟೈರ್ ಮಾಡ್ತೀರಾ ಇಲ್ಲ ಯಜಮಾನರ ಸ್ಥಾನದಿಂದ ನಾನೇ ನಿಮ್ಮನ್ನು ರಿಟೈರ್ ಮಾಡ್ತೀನಿ? ನಾನು ವಯಸ್ಸಾದವನು, ಇವತ್ತು ನಾಳೆನ ತಾಯಿಯವನು, ಚಕ್ರ ಬಾಳಿ ಬದುಕಬೇಕಲ್ಲವನು. ನನ್ನ ಹೃದಯನ ಹೊಡೆದ ಹಾಗೆ ಅವ್ರ ಹೃದಯನ ಒಡಿಬೇಡಿ, ಅವ್ರ ಸಂತೋಷ ಹಾಳು ಮಾಡಬೇಡಿ, ಅವ್ರಿಗೆ ಅನ್ಯಾಯ ಮಾಡಬೇಡಿ. ಕೊನೆಯ ಮಾತು ಹೇಳ್ತಿದ್ದೀನಿ, ಈ ಗಂಟೆ ನಿಮ್ಮನ್ನು ಏನು ಕೇಳಲ್ಲ. ಆ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ. ಹುಡುಕಿ ತಕ್ಷಣ ನನಗೆ ತಿಳಿಸ್ಬೇಕು. ಅವನೇನಂದ್ರು ಕೋಪ ಮಾಡ್ಕೋಬೇಡಿ, ಕಿವಿ ಮೇಲೆ ಹಾಕೋಬೇಡಿ. ಏ ಹುಡುಗಿ, ಸಾಹೇಬ್ರು ಕರೀತಿದ್ದಾರೆ ಬಾ. ಯಾಕೆ? ಏನೋ ಅರ್ಜೆಂಟ್ ಮಾತಾಡ್ಬೇಕಂತೆ. ಬಾಮ್ಮ. ಅವ್ರು ಬೇಡ, ನೀನ್ ಬಾ. ನೋಡಿ ಅದೇ ಗೋವಾ ಶಿಪ್. ಡಿಯರ್ ಮೀಟ್ ಮಿಸ್ಟರ್ ಜಾಕ್ಸನ್, ಮಿಸ್ಟರ್ ಮೈಕಲ್, ಮಿಸ್ಟರ್ ಜನಾರ್ದನ್. ಹೆಸರಲ್ಲಿ ಮೋಸ ಮಾಡ್ತೀರಾ? ನೀನು ಹೋಗು, ನೀನ್ ನಾಯಿಗಳನ್ನ ನಾನು ನೋಡ್ಕೋತೀನಿ. ಬಟ್ ಈ ಮಕ್ಕಳ ನಮ್ಮ ಮನೆ ಗೌರವನ ಹಾಳು ಮಾಡೋದಕ್ಕೆ ನೋಡ್ತೀರಾ? ನಮ್ಮ ಮನೆ ಸೊಸೆನ ಹಾಳು ಮಾಡ್ತೀರಾ? ನೋಡ್ತಾ ಇರಿ ನಿಮ್ಗೇನ್ ಮಾಡ್ತೀನಿ. ಗಿರಿಜಾ, ನಿಮ್ಮ ತಾಯಿ ಜೊತೆ ತಕ್ಷಣ ಹೊರಟಾಗು. ನಾನು ಈ ನಾಯಿಗಳನ್ನ ಪೊಲೀಸ್ ಕಪ್ಸಿಟ್ಟು ಬರ್ತೀನಿ. ಹಲೋ ಡ್ಯಾಡಿನಾ? ಎಸ್ ಎಸ್, ನನ್ನ ಮಗನೇ, ನಾನೇ ಡ್ಯಾಡಿ. ಸಂಟಿಮ ಮಾನ ಮನೆಲ್ಲ ಕೂಡ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ.
ಪೊಲೀಸ್ ತಿಳಿಸೋಕೆ ತಪ್ಪಿಸ್ಕೊಂಡು ಹೊರಟಾಗ. ಅರ್ಥವಾಯ್ತು, ನೀವು ಹೆದರ್ಬೇಡಿ. ಜೀವಂತವಾಗಿದ್ರೆ ನಾವ್ಯಾರು ಉಳಿಯೋ ಹಾಗಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇನ್ನೂ ಅದನ್ನೇ ಯೋಚನೆ ಮಾಡೋದ? ಪರಮಾತ್ಮ, ನನ್ನ ಶಂಕರನ್ನು ಕಾಪಾಡು, ನನ್ನ ಶಂಕರನ್ನು ಕಾಪಾಡು. ಅಂಕಲ್, ಕಂಡಿ ಮಾಮ ಹೋದ್ರಲ್ಲ, ನಾನೇನ್ ಮಾಡ್ಲಿ? ನಾನು ಅವ್ರ ಜೊತೆ ಹೋಗ್ತೀನಿ. ನಾನು ಅವ್ರ ಜೊತೆ ಹೋಗ್ತೀನಿ. ಇಲ್ಲ, ಕಂಡಿ ಮಾಮ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಹಾಗಂತ ಬಿಟ್ಬಿಡಿ, ಬಿಟ್ಬಿಡಿ. ಅಂಕಲ್, ತತ್ತು ಸ್ವರ್ಗದಲ್ಲಿರೋ ನನ್ನ ಕಂಟಿ ಮಾಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರನ್ನ ಕೊಂದವ್ರನ್ನ ನಾನು ಉಳಿಸೋದಿಲ್ಲ, ನಾನು ಉಳಿಸೋದಿಲ್ಲ. ಹೆದರ್ಕೋಬೇಡಮ್ಮ, ಆಪರೇಷನ್ ಮಾಡಿದ್ರೆ ಗುಣ ಆಗುತ್ತೆ. ಆಪರೇಷನ್ ಮಾಡೋಕೆ ಎಷ್ಟು ಹಣ ಬೇಕಾಗುತ್ತೆ ಡಾಕ್ಟ್ರೆ? 3-4 ಸಾವಿರ ಬೇಕಾಗುತ್ತೆ. ಆಗ್ಲಿ. ಏ ಹುಡುಗಿ, ಬಾಯಿಲಿ. ಈಗ ಅತ್ಯಂತ ಪ್ರಯೋಜನ ಎಲ್ಲ ಶಂಕರಿಂದ ಆಗಿದ್ದು. ನಿಮ್ಮ ಅಮ್ಮನ ಉಳಿಸ್ಕೋ. ಗಿರ್ಜಾ, ಪೊಲೀಸಿಗೆ ವಿಷಯ ತಿಳಿಸಕ್ ಪ್ರಯತ್ನ ಪಟ್ರೆ ನಿಮ್ಮ ಅಮ್ಮನ ಆಸ್ಪತ್ರೆಯಲ್ಲೇ ಮುಗಿಸ್ಬಿಡ್ತೀವಿ. ಹುಷಾರ್. ಕಂಟಿ ಮಾಮನ್ ಸಾವಿನಿಂದ ನಿಮಗೆ ಎಷ್ಟು ನೋವಾಗಿದೆ ಅಂತ ನಮಗೆ ಗೊತ್ತು ಸರ್. ಆದ್ರೆ ಅವ್ರನ್ನ ಕೊಲ್ಬೇಕು ಅನ್ನೋ ಉದ್ದೇಶ ನಮಗಿರ್ಲಿಲ್ಲ. ನಮ್ಮ ನಿಜ್ಯ ಗ್ರೂಪ್ನ ಒಬ್ಬೊಬ್ಬರನ್ನು ಜೈಲಿಗೆ ಕಳಿಸ್ತೇ ಬಿಡದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಅದಕ್ಕೆ ಅವನು ಮುಗಿಸ್ಬೇಕಾಯ್ತು. ಅವ್ರು ಸಾಯ್ದೆ ಹೋಗಿದ್ದಿದ್ರೆ ನಾವು ಜೈಲಿಗೆ ಹೋಗಬೇಕಾಗಿತ್ತು. ಹೌದು, ಕಂಠಿ ಮಾಮನ ಕೊಂದವ್ರು ನೀವು, ಪರಿಣಾಮ ಎದುರಿಸ್ತಾರೋದು ನಾನು. ಆದದ್ದಾಗೋಯ್ತು. ಅವ್ರನ್ನ ಯಾರು ಕೊಂದ್ರು ಅನ್ನೋದು ಶಂಕರು ತಿಳಿಕೊಡ್ದು. ಯಾರಾದ್ರೂ ನನ್ನ ಮಾತು ಮೀರಿ ಅವನಿಗೆ ಈ ವಿಷಯ ತಿಳಿಸಿದ್ರೆ ಅವ್ರ ತಲೆ ಕುತ್ತಿಗೆ ಮೇಲಿರೋಲ್ಲ, ನನ್ನ ಕಾಲಿನಲ್ಲಿ ಬಂದು ಬಿದ್ದಿರುತ್ತೆ. ಆಟ ಈಗ ಪ್ರಾರಂಭ ಆಗಿದೆ. ತಾತ ಮೊಮ್ಮಗನ್ ನೋಡಿ ಹೆದರ್ತಿದ್ದಾನೆ. ನಿಜ, ಮೊಮ್ಮಗನ ಗೊತ್ತಾದ್ರೆ ಏನ್ ಅನಾಹುತ ಆಗುತ್ತೋ ಅಂತ ನಡೆಸ್ತಿದ್ದಾನೆ. ಸತ್ಯನ ಶಂಕರ್ ಹೇಳೋ ಧೈರ್ಯ ಯಾರಿಗಿದೆ? ನನಗಿದೆ ಲಿಲಿ. ಈ ಕೆಲಸಕ್ಕೋಸ್ಕರ ಒಬ್ಬ ಜಲಕನ್ಯನ್ನು ಕರೆಸಿದ್ದೀನಿ.
ನೀನ್ ಬಲೆ ಕೆಡುಕೋಬೇಕು. ನೀನ್ ಅವನ್ ಮದುವೆ ಮಾಡ್ಕೊಂಡ್ರು ನಂಗೆ ಸಂತೋಷನೆ. ನಿನ್ ಕೆಲ್ಸಕ್ ಮುಂಚೆ ನನ್ ಕೆಲ್ಸ ಮುಗಿಬೇಕು. ಜವಾಬ್ದಾರಿ ಮರ್ತು ಅವನ್ ಮೋಹದ ಬಲೆಯಲ್ಲಿ ನೀನ್ ಮೈ ಮರ್ತ್ರೆ ನಿನ್ನ ಹೆದರ್ಕೋಬೇಡಿ ನಾಯ್ಕ್ರೆ. ನಿನ್ ಕೆಲ್ಸ ಮುಗಿಸಿ ಆಮೇಲೆ ಪರವಾಗಿಲ್ಲ. ಗುಲಾಬಿ ತುಂಬಾ ಚೂಟಿ ಆಗಿದ್ದಾಳೆ. ಹಾಗಂತ ನೀವು ಕಣ್ಮಿಚ್ಕೊಂಡು ಕೂತ್ಕೊಂಡ್ಬಿಡಿ. ಶಂಕರು ಹಸಿದ ಹುಲಿಯಾಗಿ ಕೊಲೆಗಾರನ ಹುಡ್ಕೊಂಡು ತಿರ್ತಿದ್ದಾನೆ. ಅವನು ಇವಳ ಬಲೆ ಬೆಳ್ಳೆ ಇರ್ಬೋದು. ಗುಲಾಬಿ ಸಾಧಾರಣ ಹೆಣ್ಣಲ್ಲ ಲಿಲಿ, ಮೋಹಿನಿ, ಜಲಮೋಹಿನಿ. ಬನ್ನಿ ಲಿಫ್ಟ್ ಕೊಡ್ತೀನಿ. ಬೇಡ, ನನಗೆ ನಡೆದೇ ಅಭ್ಯಾಸ. ಪರವಾಗಿಲ್ಲ ಬನ್ನಿ. ನನ್ನ ಬಲಾಂತ ಮಾಡಬೇಡಿ. ಈ ಗುಲಾಬಿ ಮಾತು ಕೇಳದೆ ನೀವು ಒಬ್ಬರೇ ಹೋದ್ರೆ ಖಂಡಿತ ನಿಮ್ ಗುರಿ ತಲುಪಲ್ಲ. ನೀವು ಹುಡುಕ್ಬೇಕು ಅಂತಿರೋರ ಹತ್ರ ಹೋಗ್ಬೇಕು ಅಂದ್ರೆ ಬಂದ್ ನನ್ ಕಾರಲ್ಲಿ ಕುತ್ಕೊಳ್ಳಿ. ಹ್ಮ್, ಕಮಾನ್. ಗಂಗಾ ಜಿಜಿ ಫ್ರಾನ್ಸಿಸ್ ಅವ್ರನ್ನ ನೋಡ್ಬೇಕಲ್ಲ. ಅದಷ್ಟೇ ಸುಲಭ ಅಲ್ಲ. ನಾವಿಬ್ರು ಸೇರಿ ಮೊದ್ಲು ಪ್ಲಾನ್ ಮಾಡ್ಬೇಕು, ಆಮೇಲೆ ಒಬ್ಬೊಬ್ಬರನ್ನಾಗಿ ನೋಡ್ಬಹುದು. ಈ ಗುಂಪಲ್ಲಿ ಎಷ್ಟೋ ಜನ ಸಿಟಿ ತುಂಬಾ ದೊಡ್ಡ ಮನುಷ್ಯರು. ದೇ ಆರ್ ವೆರಿ ಫೇಮಸ್ ಪೀಪಲ್. ಇವರು ವಿದ್ಯಾ ಗ್ರೂಪ್. ವಿದ್ಯಾ ಗ್ರೂಪ್ ಇವರು ತುಂಬಾ ಚೆನ್ನಾಗಿದೆ. ಡೈಮಂಡ್ರಿ ಇಲ್ಲಿ ತುಂಬಾ ಚಳಿ ಆಗ್ತಿದೆ. ನಾ ಕಾಟೇಜ್ ಹೋಗೋಣ ಬನ್ನಿ. ನಿಜ ಹೇಳ್ತೀನಿ ಶಂಕರ್, ಈ ಗ್ಯಾಂಗ್ನಲ್ಲಿ ಏನ್ ಬಿಸ್ನೆಸ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ. ಈ ಗುಂಪಲ್ಲಿರೋ ಕೆಲವು ಚಮಚಗಳು ಮಾತ್ರ ನನಗ್ ಗೊತ್ತು. ಓಪನಿಂಗ್ ಕರ್ಮನೆ ಇದೆ, ಅಲ್ಲಿ ಮೀಡಿಯಾ ಗ್ರೂಪ್ನವರೆಲ್ಲ ಬರ್ತಾರೆ. ನನ್ನ ಅಲ್ಲಿ ಕರ್ಕೊಂಡು ಹೋಗ್ತೀಯ ಗುಲಾಬಿ? ಶಂಕರ್ ನಿಮ್ಮನ್ನು ಕಂಡ್ರೆ ನಮ್ಗೆ ತುಂಬಾ ಇಷ್ಟ. ನನಗೂ ಅಷ್ಟ. ಹಾಗಾದ್ರೆ ಬನ್ನಿ, ಅಲ್ಲಿ ನಿಧಾನವಾಗಿ ಮಾತಾಡೋಣ. ಇಲ್ಲಿ ಬೆಡ್ರೂಮ್ ಅಲ್ಲಿ. ಗುಲಾಬಿ, ಜೀವನದಲ್ಲಿ ಯವನ ಬರೋದು ಒಂದೇ ಸಲ, ಅನುರಾಗ ಹುಟ್ಟೋದು ಒಂದೇ ಸಲ. ನಾನಾಗ್ಲೇ ಒಂದು ಹುಡುಗಿನ ಪ್ರೀತಿಸಿದ್ದೀನಿ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿನ್ನನ್ನು ನಾನು ಇಷ್ಟಪಡ್ತೀನಿ, ಆದ್ರೆ ಆ ರೀತಿಯಲ್ಲ. ಕಷ್ಟಕಾಲದಲ್ಲಿ ನನಗೆ ಸಿಕ್ಕಿರೋ ಗೆಳತಿ ನೀನು. ನನ್ನ ಮನಸ್ಸಿನ ನೋವು ಹೇಳ್ಕೊಳಕ್ಕೆ ಬೇರೆ ಯಾರೂ ಇಲ್ಲ. ಈಗ ನೀನೊಬ್ಳೇ ನನಗೆ ಆಧಾರ. ಗುಲಾಬಿ, ನನ್ನ ಮೇಲೆ ಕೋಪನ? ಇಲ್ಲ ಶಂಕರ್, ನಾನು ಸುಮ್ಮನೆ ನಿಮ್ಮನ್ನು ಪರೀಕ್ಷೆ ಮಾಡಿದೆ ಅಷ್ಟೇ. ನನ್ನ ನಂಬಿ, ನಿಮ್ಮ ಸ್ನೇಹನ ನಾನು ಉಳಿಸ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್, ನಾನು ಬರ್ತೀನಿ. ಶಂಕರ್ ಇರಿಂಗ್ ಬೇಡ, ನಿನ್ನ ಹತ್ರನೇ ಇರಲಿ. ವಜ್ರಕ್ಕಿಂತ ಬೆಲೆ ಬಾಳೋ ನಿಮ್ಮ ಸ್ನೇಹ ಸಿಕ್ಕಿರುವಾಗ ಈ ಕಲ್ಲಿನ ಹರಳೆ ಯಾಕೆ? ಗುಂಡಿನ ಶಬ್ದ ಎಷ್ಟು ದೂರದಿಂದ ಕೇಳಿಸ್ತಾ ಇದೆ ಗೊತ್ತಾ? ನಾಲ್ಕು ದಿಕ್ಕಿಗೂ ಕೇಳಿಸ್ಬೇಕು ಅಂಕಲ್. ಈ ಶಬ್ದ ಚಂಡಾಳರು ಕಿವಿ ಮುಟ್ಬೇಕು. ಚಂಡಾಳರ ಯಾರವರು? ಕಂಟಿಮಾಮನ್ ಕೊಂದವರು, ಆ ಮೀಸಿಯಾ ಗ್ರೂಪ್ನವರು. ನಂಬರ್ 1, 2, 3, 4, 5, 6, 7, 8 ಎನಿಸ್ತಾ ಹೋಗು. ಗುಂಡು ದಂಡ ಆಗುತ್ತೆ ವಿನಃ ಯಾರು ಸಾಯಲ್ಲ ಶಂಕರು. ಆ ಮಿಜಿಯಾ ಗುಂಪು ಯಾರು ಅಂತ ಗೊತ್ತಾ ನಿನಗೆ? ನಿಮಗೆ ಹೇಗೆ ಗೊತ್ತು ತಾತ? ನಾನು ನಿನಗಿಂತ ಮೊದಲು ಹುಡ್ದನು, ನಾನು ನಿಮ್ಮ ಅಪ್ಪನಿಗಿಂತ ಮೊದಲು ಹುಡ್ದನು. ನಾನು ಈ ಪ್ರಪಂಚ ನೋಡಿದ್ದೀನೋ? ಈಗ ನೋಡಕ್ ಉಳಿದಿರೋದೊಂದೇ, ನಾನ್ ಕಾಣ್ತಿರೋ ಕನಸಿನ ಸರ್ವನಾಶ ಮಾತ್ರ, ನಿನ್ನ ಕಳ್ಕೊಳ್ಳೋದು ಮಾತ್ರ. ಯಾಕೆ ಹಾಗಂತೀರಾ? ನೀನ್ ಹೀಗೆ ಹುಚ್ಚನಾಗಿ ಆವೇಶನ ಗುಂಡ್ ಹಾರಿಸ್ತಾ ಇದ್ರೆ ಆ ಮಿಜಿ ಅವಳ ರಕ್ತದಾಹ ಹೆಚ್ಚುತ್ತು. ಗೋವಿಂದು, ಇವನು ಹೇಳು ಅವ್ರು ಯಾರು ಅಂತ. ಅಂಕಲ್, ಇವ್ರು ನನ್ನ ತಾತ ಆಗಿರ್ಬೋದು, ನನ್ನ ತಂದೆ ಜನ್ಮ ಕೊಟ್ಟಿರ್ಬೋದು. ಆದ್ರೆ ಕಂಟಿಮಾಮ ನನ್ನ ತಾಯಿ ಸ್ಥಾನದಲ್ಲಿದ್ದು ಬಡತನದಲ್ಲಿ 14 ವರ್ಷ ಸಾಕಿದ್ರು. ಹೆತ್ತ ಅಪ್ಪ ಅಮ್ಮ ಮುಖ ನಾನು ನೋಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಭಾಗ್ಯಕ್ಕೆ ಅವರೇ ತಂದೆ ತಾಯಿ. ಅಂಕಲ್, ಅವ್ರನ್ನ ಕೊಂದವ್ರು ಯಾರೇ ಆಗಿರ್ಲಿ, ನನ್ನ ಸ್ವಂತ ತಂದೆ ಆಗಿದ್ರು ಸರಿ, ಅವ್ರನ್ನ ಉಳಿಸೋದಿಲ್ಲ, ನಾನು ಉಳಿಸೋದಿಲ್ಲ. ನೋಡ್ದ್ಯಾ ನೋಡ್ದ್ಯಾ, ನನ್ ಮೊಮ್ಮಗ ಅವನು ಎಂತ ಮಾತಾಡ್ಬಿಟ್ಟು ಹೋಗ್ತಾನೆ. ನಮ್ಮ ಕಾಮದ್ವೀಪದ ಕನ್ಯಾ ಹೋಟೆಲ್ನಲ್ಲಿ ಇವತ್ತು ಪಾರ್ಟಿ ಇದೆಯಲ್ಲ, ನೀವು ಬರಲೇಬೇಕು. ಬಂಗಾರು, ನಾನು ಎಷ್ಟು ಸಲ ಹೇಳಿದ್ದೀನಿ ನಾನು ಬರೋದಿಲ್ಲ ಅಂತ, ನನ್ನ ಮನಸ್ಸು ಸರಿ ಇಲ್ಲ. ಆ ಅಬುದಾಬಿ ಅಜ್ನಬಿ ಬರ್ತಾ ಇದ್ದಾನಲ್ಲ, ಅವನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ನೀವಿರ್ತೀರಾ ಅಂತ. ಮಾತು ಮಾತೆ ಆಗಬಾರ್ದು ನೋಡಿ. ಆಯ್ತಾಯ್ತು, ನಾ ಬರ್ತೀನಿ, ನಾನು ಬರ್ತೀನಿ. ನಮ್ಮ ಸಾರ್ ತಲೆ ತುಂಬಾ ತಡಬಡಾಯಿಸ್ತಾ ಇದೆ. ಆ ಮೊಮ್ಮಗನ ಸುಂಟ್ರ ಗಾಳಿ ಈ ತಾತನ ಎಲ್ಲಿಗೆ ತೂರಿ ಬಿಸಾಕ್ಬಿಡುತ್ತೋ. ತಾತನ ಮಾತ್ರ ಅಲ್ಲ,
ಮಿಜಿಯಾ ಗ್ರೂಪ್ ಅನ್ನು ಸೇರಿಸಿ ನಮ್ಮನ್ನು ಕಾಪಾಡ್ಬೇಬಿ. ನೀನ್ ಇವತ್ತು ಡ್ಯಾನ್ಸ್ ಮಾಡದೇ ಇದ್ರೆ ನಮ್ಮನ್ನ ಕೆಲಸದಿಂದ ಒದ್ದಾಡಿಸ್ಬಿಡ್ತಾರೆ. ಕೈ ತುಂಬಾ ಹಣ ಕೊಡ್ತೀವಮ್ಮ. ನಿಂಗ್ ದುಡ್ಡು ಸಿಕ್ಕ್ರೆ ಡಾಕ್ಟರ್ ಕೊಡ್ತೀಯ, ಡಾಕ್ಟರ್ ಕೊಟ್ರೆ ನಿಮ್ಮನ್ ಕಣ್ಣು ಬರುತ್ತೆ. ನೀನ್ ಅವಳು ನೋಡ್ಬೋದು, ಅವಳು ನಿನ್ ನೋಡ್ಬೋದು. ಹೇಗಿದ್ರೆ ನಡಿಯ, ಇದನ್ ಹಾಕೋ. ಇಂತ ಹರ್ಕಲ್ ಪರ್ಕಲ್ ಬಟ್ಟೆನ ನಾನ್ ಹಾಕೊಳ್ಳಲ್ಲ. ನೋಡಮ್ಮ, ನೀನ್ ಈ ಬಟ್ಟೆಗಳನ್ನ ಹಾಕೊಳ್ಳಲ್ಲ ಅಂದ್ರೆ ನಮ್ಮ ಯಜಮಾನ್ರು ನನ್ನ ಬಟ್ಟೆಗಳನ್ನ ಬಿಚ್ಚಾಕ್ಬಿಡ್ತಾರೆ. ಅಷ್ಟೇ, ಇದು ತುಂಬಾ ಅಸಹ್ಯ. ಯು ಯು ಪೀಟರ್, ಏನ್ ಇದು, ಏನ್ ಮಾಡೋದು? ಗಿರ್ಜಾ, ಈ ಪಾನಕ ತಗೋ. ನೀನ್ ದೇವ್ರು ಒಳ್ಳೇದ್ ಮಾಡ್ತಾನೆ. ನನಗ್ ಬೇಡ. ನೋಡು, ನಿಮ್ಮಮ್ಮನ್ ನೆನ್ಸ್ಬೇಕು. ಕುಡಿ. ಆಪರೇಷನ್, ಬೆಳಕು, ಕತ್ತಲೆ, ಕಣ್ಣು, ಇದೊಂಥರ ವಾಸ್ತೆ ಇದ್ರದಲ್ಲ ಪಕ್ಕದೊಂದು. ಕುಡಿ ಕುಡಿ ಕುಡಿ. ನಿನ್ನ ನಡೆಗಿರೋ ಕಲಾವಿದೆ ಹೊರಗೆ ಬರ್ತಾಳೆ. ಕುಡಿ. ಗುಡ್, ನೀನ್ ಫೋಟೋ ತೆಗಿತಾ ಇರು. ರೂಮ್ ನಂಬರ್ ಎಷ್ಟು? ಓಕೆ, ಗೋ ಹೆಡ್. ಹೆಣ್ಣು ಹೆಂಡದಲ್ಲಿ ಎಂತ ಮಜಾ ಇದೆ ಅಂದ್ರೆ ಎರಡು ಸೇರಿದಾಗ ಏನಂತ್ಯ ಗಿರ್ಜಾ? ಯಾರದು? ರೂಮ್ ಬಾಯ್ ಸರ್. ಡೋಂಟ್ ಡಿಸ್ಟರ್ಬ್, ಬೋರ್ಡ್ ಕಾಣಿಸ್ತಿಲ್ಲ. ಮೀಜಿಯಾ ಗ್ರೂಪ್ ಇಂದ ಅರ್ಜೆಂಟ್ ಮೆಸೇಜ್ ಬಂದಿದೆ. ಮೀಜಿಯಾ ಗ್ರೂಪ್? ಇನ್ಮೇಲೆ ಸೇಟ್ ತಿಳ್ಸ್ಕೊಳ್ಳೋ ಹಾಕು. ಮೊದಲು ನಿಂದು ಗುಲಾಬಿ ಗಿರ್ಜಿನ ಇಲ್ಲಿಂದ ಕರ್ಕೊಂಡು ಹೋಗು. ಮೀದಿಯಾಗ್ರು ಬಾಸ್ ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ? ಇಲ್ಲ. ಸುಳ್ಳು. ನನ್ನ ಕಂಟಿ ಮಾಮನ್ಕೊಂದು ನಿಮ್ ಬಾಸ್ ಹೆಸರೇನು ಹೇಳು? ನಂಗೆ ಗೊತ್ತಿಲ್ಲ. ವಿರಾಜ್, ನಾನು ಕೇಳಕ್ ಬೇಡ ಅಂತ ಹೇಳಿದ್ದೆ, ಆದ್ರೆ ಕಡೆಗೂ ನನ್ನ ಹುತ್ತ ಕೈ ಹಾಕ್ಬಿಟ್ಟೆ. ಅವನು ಕೊಂದಿದ್ಯಾರು? ಗಂಗನ್ ಕೊಂದಿದ್ಯಾರು? ನಿನ್ನ ಮೊಮ್ಮಗ ಶಂಕರ್. ಸುಳ್ಳು ಬಗಲ್ ಬೇಡ, ನಾಳೆಗೆ ಕತ್ತರಿಸ್ಬಿಡ್ತೀನಿ. ಕೋಪಿಸ್ಕೊಂಡ್ರೆ ನಿನಗೆ ನಷ್ಟ ಜಾಸ್ತಿ. ನಿನ್ನ ಹಿಂದೆ ನಿಂತಿರೋ ನಂಜನ ಫೋಟೋ ತೋರಿಸ್ತಾರೆ ನೋಡು. ಅದರ ನೆಗೆಟಿವ್ಸ್ ನನ್ನ ಹತ್ರ ಸೇಫ್ ಆಗಿವೆ.
ನಿನಗೇನ್ ಬೇಕು? ಮೇವು ಕೆಲವು ಕಾಗದವನ್ನು ಕಳಿಸಿದ್ದೀನಿ, ಅದರ ಮೇಲೆ ನಿನ್ ಸಿಗ್ನೇಚರ್ ಬೇಕು. ಏನಿಲ್ಲ, ಶಂಕರ್ ಶಿಪ್ಪಿಂಗ್ ಕಾರ್ಪೊರೇಷನ್ನ ನಾನು ನಿನ್ನಿಂದ ಖರೀದಿ ಮಾಡಿದ್ದೀನಿ ಅಂತ ಬರೆದಿದ್ದೀನಿ ಅಷ್ಟೇ. ಪಾಪ ಮೊಮ್ಮಗನ್ನ ನೇಣ್ಗಮದಿಂದ ತಪ್ಪಿಸೋಕೆ ತಾತಂದಿರು ಎಂತೆಂಥ ತ್ಯಾಗ ಮಾಡಬೇಕಾಗತ್ತೆ. ಪುವರ್ ಪ್ಯಾರೆಂಟ್ಸ್. ಶಾಬಾಸ್, ನಿನ್ನ ತಂತ್ರ ನನಗೆ ತುಂಬಾ ಇಷ್ಟ ಆಯ್ತು. ಕಾಗದ ಈಗಲೇ ಕಳಿಸ್ತೇನೆ. ತುಂಬಾ ಸಂತೋಷ. ಅವ್ರು ಬಂದ್ರು ಅಂತ ಕಾಣಿಸುತ್ತೆ. ಶಂಕರ್ ಶಿಪ್ಪಿಂಗ್ ಕಾರ್ಪೊರೇಷನ್ ಕಾಗ್ದಾನ ನಾನೇ ತಂದಿದ್ದೀನಿ. ವಿರಾಜ್, ನಿನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿನ್ನ ಜೀವ, ನಿನ್ನ ಕಾಗದ ಎರಡೂ ಈಗ ನನ್ನ ಹಿಡಿಲಿದೆ. ಕಾಗದ ಇನ್ನೂ ರುಜು ಮಾಡಿಲ್ಲ, ನಿನ್ನ ಎದುರಿಗೆ ಮಾಡೋಣ ಅಂತ. ವಿರಾಜ್, ನನ್ನ ಮಾತು ನಿನಗೆ ಜ್ಞಾಪಕ ಇದೆಯಾ? ನಾನೇ ಗೆದ್ದೆ. ನನ್ನ ಮೊಮ್ಮಗನಿಗೋಸ್ಕರ ನನ್ನ ಇಡೀ ಆಸ್ತಿನೇ ಕೇಳಿದ್ರು ಕೊಟ್ಬಿಡ್ತಿದ್ದೆ. ರುಜು ಮಾಡು. ನಾನು ಯಾವಾಗಲೂ ನನ್ನ ಪೆನ್ನಿಂದಲೇ ರುಜು ಮಾಡೋದು. ನಿನ್ನಿಷ್ಟ. ಈ ಪಿಸ್ತೂಲ್ ಚಿಕ್ಕದು, ಕಡಿಮೆ ಅಂದ್ರೆ ನಿನ್ನ ತಲೆ ನೂರು ಚೂರು ಮಾಡುತ್ತೆ. ನಿನ್ನ ಚಮಚಗಳ ಕೈಲಿರೋ ಬಂದೂಕು ಅಪಿಸಾರಕ್ಕೆ ಹೇಳು. ಬಂದೂಕು ಅಪಿಸಾರಿ ಅಪರಾಧದ ಎಬಿಸಿನೇ ಕಲ್ತಿಲ್ಲ ಅಂದ್ಮೇಲೆ ಅದ್ರ ಮೇಲೆ ಪುಸ್ತಕ ಬರಿತೀನಿ ಅಂತೀಯಲ್ಲ. ಬದುಕೋ ಆಸೆ ಇದ್ರೆ ಮೊದಲು ಎಬಿಸಿಡಿ ಕಲಿ. ನಿನ್ ಸುಂದರಿಗೆ ಹೇಳು, ನೀನ್ ಕೊನೆ ಅಕ್ಷರ ಕಲಿಯೋದ್ರೊಳಗೆ ನನ್ನ ಮೊಮ್ಮಗನ ಫೋಟೋ ನೆಗೆಟಿವ್ ತಗೊಂಬ ಅಂತ. ನಿಲ್ಲಿ, ನೆಗೆಟಿವ್ ತಗೊಂಬ. ಹೇಳು, ಎ ಬಿ ಸಿ ಡಿ. ನಿನ್ ಸರ್ಜನ ಸಾಧನ ಕೈಯಿಂದ ತಪ್ಪಿಸ್ಬಿಟ್ಟೆ. ದೊಡ್ಡ ಮನುಷ್ಯನಾಗೆ ನನ್ನ ಕಾರ್ ತನಕ ಬಿಟ್ಟು ಬಾ. ನಡಿ. ಸರ್ಜಾ, ನಿನಗ್ ಜ್ಞಾಪಕ ಇದೆಯಾ ನನ್ನ ಮೊಮ್ಮಗನ ಹೆಸರಿಟ್ಟ ಯಾವ ಆಸ್ತಿನೂ ನಾನು ಮಾರಲ್ಲ ಅಂತ ಹೇಳಿದ್ದು? ಬಾಯ್. ಅವತ್ತಿನ ದಿನ ಡಿಸ್ಕೋ ಪಾರ್ಟಿಗೆ ಸರ್ಜಪ್ಪನ ಕರೆದಿದ್ದು ನೀನೇ ತಾನೆ? ಸರ್ಜಪ್ಪ ನಿನಗ್ ಸ್ನೇಹಿತ, ನನ್ನ ಭಾಗಕ್ಕೆ ವಿಷ ಸರ್ಪ. ಮತ್ತೊಬ್ಬರು ವಿಚಾರ ಮಾತಾಡಕ್ ಮುಂಚೆ ನಮ್ಮನೆ ವಿಚಾರ ಮಾತಾಡಬೇಕು. ಅಂದ್ರೆ ಅವತ್ತಿನ ದಿನ ಪಾರ್ಟಿನಲ್ಲಿ ನಿಮ್ಮ ಮೊಮ್ಮಗ ನಮ್ಮೆಲ್ಲರೂ ಫೋಟೋ ತೆಗೆದ್ನಲ್ಲ, ಯಾಕೆ? ಅವನು ತುಂಬಾ ಕಿಲಾಡಿ, ನೀವ್ ಅವನ್ ಹೀಗೆ ಬಿಟ್ಕೋತಾ ಹೋದ್ರೆ ನಮ್ಮನ್ನು ಜೈಲಿಗೆ ಕಳಿಸ್ತಾನೆ, ಅವನು ಜೈಲಿಗೆ ಹೋಗ್ತಾನೆ. ಶಂಕರು, ನನ್ನ ಪ್ರೀತಿ ಇದೇನ ನೀನ್ ತೋರಿಸೋ ವಿಶ್ವಾಸ? ನಿನಗೋಸ್ಕರ ನಾನು ಮಾಡಿದ ತಪಸ್ಸಿಗೆ ಇದೇನ ನೀನ್ ಕೊಡೋ ಫಲ? ನಾನೇನ್ ಮಾಡಿದೆ ತಾತ? ನೀನು ನನಗೆ ಮೋಸ ಮಾಡ್ದ. ನೀನು ನನ್ನ ಮಪ್ಪ
ನೀನು ನಿನ್ನ ತಲೆಯ ಕೊಟ್ಟು ತಪ್ಪು ತಗೊಳ್ಳಿ ತಾತ, ಹೊಡಿರಿ, ಇನ್ನೂ ಹೊಡಿರಿ, ನನ್ನ ದೇಹನ ತುಂಡು ತುಂಡು ಮಾಡಿಬಿಡಿ. ನಾನ್ ಮಾತ್ರ ಮೀಸೆಗೆಂಗ ಸುಮ್ಮನೆ ಬಿಡುವುದಿಲ್ಲ. ಏನೋ ಮಾಡ್ತೀಯ? ಸರ್ವನಾಶ ಮಾಡ್ತೀನಿ. ಇದುವರೆಗೂ ನಾನು ಯಾರನ್ನು ಕೊಂದಿಲ್ಲ. ಇನ್ಮೇಲೆ ಆ ಗ್ಯಾಂಗ್ನಲ್ಲಿರೋ ಒಬ್ಬೊಬ್ಬನ್ನು ಕತ್ತರಿಸಿ ಹದ್ದು ನಾಯಿಗಳಿಗೆ ಹಾಕ್ತೀನಿ. ತಾತ, ಇಷ್ಟು ದಿವಸ ನೀವು ನನ್ನ ಹಣೆ ಬರ ಬರೆದ್ರಿ, ಇವತ್ತಿಂದ ನಾನೇ ನನ್ನ ಹಣೆ ಬರ ಬರ್ಕೋತೀನಿ. ಈ ಹೊಡೆದಕ್ಕೆಲ್ಲ ನನ್ನ ಜಗಲ್ಲ ತಾತ, ನಿಮ್ ಪಿಸ್ತೂಲಿಂದಲೇ ಆ ಮೀಸಿಯಾ ಗ್ಯಾಂಗ್ನು ಅದ್ರ ಬಾಸ್ನು ಕೊಲ್ದೆ ಹೋದ್ರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಏ ಕೂಸೆ, ನಿನ್ಗೇನಾದ್ರೂ ಹುಚ್ಚಿಚ್ಚು ಹಿಡಿತ? ಹುಚ್ಚಿಡಿದ್ರೆ ನನ್ಗಲ್ಲ ಗೋವಿಂದು, ಇವನಿಗೆ. ಹೌದು, ನನ್ ಹುಚ್ಚಿಡಿದಿದೆ. ನಾನು ಹುಚ್ಚಾನೆ. ತಾತನ ದೃಷ್ಟಿಯಲ್ಲಿ ಒಬ್ಬ ಸಾಧಾರಣ ಕೆಲಸಗಾರನ ಕೊಲೆ ಆಗಿರೋದು, ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ನನ್ನ ತಂದೆ ಕೊಲೆ. ಕಂಟಿ ಮಾಮ ಈ ತಾತನಿಗೊಬ್ಬ ನೌಕರ ಆಗಿರ್ಬೋದು, ಆದ್ರೆ ನನಗೆ ಅವರು ತಾಯಿ, ತಂದೆ, ದೇವರು ಎಲ್ಲ. ಅವ್ರನ್ನ ಕಂಡ್ರೆ ಈ ತಾತ ಕೂಡ ಹೆದರ್ಕೋತಿದ್ರು. ಯಾಕೆ? ನ್ಯಾಯವಾಗಿರೋರಾಗಿದ್ರೆ ಒಬ್ಬ ಸಾಧಾರಣ ವ್ಯಕ್ತಿಗೆ ಯಾಕೆ ಹೆದರ್ಕೋಬೇಕು? ಅಂಕಲ್, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಯಾರ ಪಶ್ಚಾತ್ತಾಪನೂ ಬೇಕಾಗಿಲ್ಲ. ಸೇಡು ಸೇಡು, ನನ್ನ ಯಾರು ತಬ್ಬಿ ಮಾಡಿದ್ರು ಅವ್ರನ್ನ ಕೊಲ್ಲೋ ತನಕ ನಾನು ಮನುಷ್ಯನಾಗಲ್ಲ. ಏ ಹುಡುಗ, ನಿಮ್ ತಾತನಿಗೂ ನಿನಗೂ ಏನ್ ಮನಸ್ತಾಪ ನಡೆದಿದ್ಯೋ ನನಗೊಂದು ಗೊತ್ತಿಲ್ಲ. ನಿಮ್ ತಾತ ನಿನಗೋಸ್ಕರ ತನ್ನ ಜೀವನೇ ತೇದಿದ್ದಾನೆ. ಅವನು ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಸಮುದ್ರಕ್ಕಿಂತ ಅಗಾಧವಾದ್ದು. ಆ ಪರಮಾತ್ಮನಿಗೂ ಸಾಧ್ಯವಿಲ್ಲ ಅವನ ಪ್ರೀತಿನ ಅಳಿಯೋಕೆ. ಅಂಕಲ್, ನಾನೇನು ಹೇಳಲ್ಲ. ನೋ ನೋ ನೋ, ಇಷ್ಟು ಮಾತ್ರ ಸತ್ಯ. ನೀನ್ ಮನೆಗೆ ಹೋಗದೆ ಹೋದ್ರೆ ನಿಮ್ಮ ತಾತ ಆದಷ್ಟು ಬೇಗ ಆ ಪರಮಾತ್ಮನ ಪಾದಾರದಿಂದ ಸೇರ್ಕೊಂಡ್ಬಿಡ್ತಾನೆ. ಅಂಕಲ್, ನಾನೇನು ಹೇಳಲ್ಲ, ಇಷ್ಟು ಮಾತ್ರ ನಿಜವಾಗಿ ಹೇಳ್ಬಿಡ್ತೀನಿ. ನಿಮ್ ತಾತ ನಿನಗೂ ಗಿರಿಜನಿಗೂ ಮದುವೆ ಮಾಡೋಕೆ ಒಪ್ಕೊಂಡಿದ್ದಾರೆ. ಅಂಕಲ್, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇಷ್ಟು ಮಾತ್ರ ನಿಜ, ನೀವಿಬ್ರು ಹೋಗಿ ಆ ಮುದುಕಿನ ಕಾಲಿಗೆ ಬೀಳ್ರಿ, ಆಗೇನಾಗುತ್ತೋ ನೋಡ್ರಿ. ಇಲ್ಲ ನನಗೂ ನಿಮ್ ಸಂಘಕ್ಕೂ ಹೂ. ಅವನ್ ಕ್ಷಮಿಸ್ಬಿಡು ಕೂಸೆ. ಆ ಮಾತು ಅವನ್ ಕೇಳಿ. ಐ ಸಾರಿ ತಾತ. ಸಾರಿ ಇಂಗ್ಲಿಷ್ ಮೊಮ್ಮಗ, ಈಡಿಯಟ್ ಫೂಲ್. ನನ್ನ ಅಳಿಸ್ಬಿಟ್ಟಿಯಲ್ಲೋ, ನೀನ್ ಹೊರಟೋದ್ರೆ ನಾನ್ ಬದುಕಿರ್ತೀನೇನೋ? ನನ್ನ ಜೀವನ ನಿನ್ನ ಹಿಂದೆನೆ ಹೊರಟೋಗುತ್ತೋ? ಗಿರ್ಜಾ, ನೀನ್ ಇವನ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕಮ್ಮ. ಇವನಿಗೆ ಕೋಪ ಬಂದ್ಬಿಟ್ರೆ ನನ್ಗೆ ಇವನ್ ಎರಡಷ್ಟು ಕೋಪ ಬರುತ್ತೆ. ಯಾಕ್ ಗೊತ್ತಾ? ನಾನು ಇವನ್ಗೆ ಅಪ್ಪನಿಗೆ ಅಪ್ಪ. ಟೀಸಲ್ಲ ಬಾಮ್ಮ ಬಾ. ಏಯ್ ತಡ್ಕೊಳ್ಳೋ ಕೂಸೆ, ಸೊಸೆಯಾಗಿ ಬರೋಣ ಈ ರೀತಿ ಎಲ್ಲ ಮನೆಯೊಳಗೆ ಕರ್ಕೊಂಡು ಹೋಗ್ಬಾರ್ದು. ಮೊದಲು ಲಗ್ನ ಕಟ್ಸು, ಮದುವೆ ಮಾಡು, ಆಮೇಲೆ ನನ್ನ ಮಗಳ ನಿನ್ನ ಮನೆ ಕಳಿಸ್ತೀನಿ. ಎಲ್ಲ ನಿನ್ನ ಆಗ್ಲೇ ಹುಡುಗಿಗೆ ತಂದೆ ಆಗ್ಬಿಟ್ಯಾ? ಏನ್ ಕಿಲಾಡಿನೋ ನೀನು? ಮೂರ್ ಕಾಸನ್ ಖರ್ಚಿಲ್ಲ, ಯಾರಿಗ ಬೇಕಾದ್ರೂ ಅಣ್ಣ ಆಗ್ಬಿಡ್ತೀಯ, ಯಾರಿಗ ಬೇಕಾದ್ರೂ ತಂದೆ ಆಗ್ಬಿಡ್ತೀಯ. ಏಯ್ ಏಯ್. ಗುಲಾಬಿನ ಮಿಸಿಯಾ ಗ್ರೂಪ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹಿಡ್ಕೊಳ್ಳಿಲ್ಲ, ಹಿಡ್ಕೊಳ್ಳಿ ಅಂತ ನಾನೇ ಹೇಳಿದೆ. ಅಂತೂ ಮಿಸಿಯಾ ಗ್ರೂಪ್ನ ನಿಮ್ ಕೈ ತಗೊಳ್ಳೋ ತನಕ ಸಮಾಧಾನನೇ ಇಲ್ಲ. ಕರೆಕ್ಟ್. ಆ ಮುಹೂರ್ತಕ್ಕೆ ಇನ್ ಕೆಲವೇ ದಿವಸಗಳು ಉಳಿದಿರೋದು. ವಿರಾಜ್, ನಿನ್ನ ಮೊಮ್ಮಗನ್ನೇ ಬಿಟ್ಟಿದ್ದೀನಿ ನಿನ್ನ ಕತೆ ಮುಗಿಸೋಕೆ. ತಾತ, ನಾನೊಂದ್ ಮಾತು ಕೇಳ? ಕೇಳೋ ಮರಿ. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ನಿಮ್ಮ ಅಪ್ಪ ಕೂಡ ಪ್ರೀತಿಸ್ತಾ ಇರೋಷ್ಟು. ಡಾರ್ಟಿ ಫೆಲೋ ಶಂಕರು. ಏನ್ ತಾತ? ನೀನ್ ನನ್ನ ಎಷ್ಟು ಪ್ರೀತಿಸ್ತೀಯೋ ನಿಮ್ಮ ಮಗ ಕೂಡ ಪ್ರೀತಿಸ್ತೀರೋ ಅಷ್ಟು.
ಥೂ ಡರ್ಟಿ ಫೆಲೋ. ಶಂಕರು, ನಿನಗೆ 19 ವರ್ಷ ಆಯ್ತು, ಇನ್ನ ಮೇಲೆ ನನ್ನ ಎಲ್ಲ ವ್ಯಾಪಾರ ಜವಾಬ್ದಾರಿ ನೀನೇ ತಗೋಬೇಕು. ಅಷ್ಟೇನಾ? ಇನ್ನೇನು ಬೇಕು? ಗಿರಿಜಾ, ದೊಡ್ಡವರ ಹತ್ರ ಹೀಗೆ ಮಾತಾಡಕ್ ಮಾತು ಕೇಳಲ್ಲ. ಇಲ್ಲ ಶಂಕರ್, ನನ್ನ ಹಣೆ ನೋಡು, ಬಹಳ ವರ್ಷಗಳ ಮೇಲೆ ಮತ್ತೆ ನಾನು ಕುಂಕುಮ ಇಟ್ಕೊಂಡಿದ್ದೀನಿ. ಇವರೇ ನನ್ನ ಗಂಡ, 14 ವರ್ಷ ಜೈಲು ವಾಸ ಮಾಡಿ ಬಂದಿದ್ದಾರೆ. ಇವರು ಅನುಭವಿಸಿದ ಶಿಕ್ಷೆಗೆ ಕಾರಣ ಯಾರು ಗೊತ್ತಾ? ನಿಮ್ ತಾತ. ಬಿಡು ಲಕ್ಷ್ಮಿ, ಅದನ್ನೆಲ್ಲ ಹೇಳಿ ಹುಡುಗ ಮನಸ್ಸು ಯಾಕೆ ಕೆಡಿಸ್ತಿ? ಸತ್ಯ ಅವಂಗೂ ತಿಳಿಬೇಕು. ನೀನೇ ಹೇಳಿ, ಇವನ್ ತಾತನ ವ್ಯಾಪಾರ ಏನು ಅಂತ ಹೇಳಿ ಪ್ಲೀಸ್. ನಮ್ಮ ತಾತನ ವ್ಯಾಪಾರ ಏನು? ಸ್ಮಗ್ಲಿಂಗ್. ನಿಜ ತಂಡಕ್ಕೆ ಅವರೇ ದೇಡ್ರು. ಸುಳ್ಳು. ಸತ್ಯ. ನನ್ನ ಮಗಳು ಗಿರಿದಿನ ಮೇಲೆ ಆನೆ, ನಿಮ್ ತಾತನೇ ನಿಜ ತಂಡದ ಚೇರ್ಮನ್. ರಿಪೋರ್ಟ್ ಪ್ರಕಾರ ತಂಡಕ್ಕೆ ಡೇಂಜರ್. ಇವತ್ತು ನಮ್ಮ ಹುಡುಗನ ಹುಟ್ಟಿದಬ್ಬ, ಅವನು ಶಂಕರ್ ಇಂಡಸ್ಟ್ರೀಸ್ಗೆ ಚೇರ್ಮನ್ ಆಗ್ತಿದ್ದಾನೆ. ಇವತ್ತು ನಾನು ಯಾವ ಕ್ರೌರ್ಯ ಕಾರ್ಯನೂ ಮಾಡಲ್ಲ. ನೀ ಹೀಗೆ ಸುಮ್ಮನಿದ್ದು ಬಿಟ್ರೆ ಈ ಹುಡುಗಿ ನಮ್ಮ ಪಾಲನ ಮೃತ್ಯುವಾಗ್ತಾನೆ. ವೀರರಾಜ್, ನೀವು ಮಿಜಾ ಗ್ರೂಪ್ಗೆ ಚೇರ್ಮನ್, ಮರಿಬೇಡಿ. ಇಲ್ಲಿ ಪದವಿ ನನಗೆ ಬೇಜಾರಾಗಿದೆ. ವೀರರಾಜ್, ಅಪರಾಧದ ಪ್ರಪಂಚ ಕೆಸರಿನ ಕೊಲ, ಒಂದ್ ಸಾರಿ ಕಾಲಿಟ್ರೆ ಮುಗಿತು. ಅದರಲ್ಲೇ ಹೂತು ಸಮಾಧಿ ಆಗ್ಬೇಕು, ಹೊರಗ್ ಬರಕ್ಕೆ ಸಾಧ್ಯ ಇಲ್ಲ. ಇವತ್ ಒಂದಿನ ಸುಮ್ಮನಿರಿ, ನಾಳೆ ತನಕ ಈ ಹುಡುಗಿನ ನಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡಿರೋಣ. ಐ ವಿಲ್ ಡಿಸೈಡ್ ಟುಮಾರೋ. ಮಹನೀಯರೇ, ಇವತ್ತು ನಮ್ಮ ಚೇರ್ಮನ್ ರಾದ ವೀರರಾಜ್ ಅವರ ಮೊಮ್ಮಗ ಶಂಕರ್ ಅವರು ಹುಟ್ಟಬ್ಬ. ಓ, ಬಂದ್ರೆ ಬಿಟ್ರು. ವೆಲ್ಕಮ್ ಟು ನ್ಯೂ ಚೇರ್ಮನ್. ಈಗ ಶಂಕರ್ ಅವರು ನಾಲ್ಕು ಮಾತಾಡ್ತಾರೆ. ಹಿರಿಯರಾದ ನನ್ನ ತಾತ ಅವರು ನನ್ನ ಹಣೆಯಲ್ಲಿಟ್ಟ ತಿಲಕ ಸತ್ಯ ಮತ್ತು ಪ್ರಾಮಾಣಿಕತೆ ಚಿಹ್ನೆ. ಅವರು ನನ್ನ ತುಂಬಾ ಪ್ರೀತಿಸ್ತಾರೆ, ನಾನು ಅಷ್ಟೇ. ಅವರು ನನ್ನ ಮಾತ್ರ ಪ್ರೀತಿಸ್ತಾರೆ, ನಾನು ಅವ್ರ ಜೊತೆಗೆ ಕಂಟಿಮಾಮನ್ನು ಪ್ರೀತಿಸ್ತೀನಿ. ಅವರು ಯಾರಂತ ನೀವು ಕೇಳ್ಬೋದು. ಕಾಡು ಕಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯಾಗಿ ಮಾಡಿದ ಶಿಲ್ಪಿ, ದೇವತಾ ಪುರುಷ. ಅವರು ಈಗ ಬದುಕಿಲ್ಲ, ಆದರೂ ಇಲ್ಲೇ ಅವರ ಆತ್ಮ ಸಂಚಾರ ಮಾಡ್ತಿದೆ. ಪ್ರತಿ ಕ್ಷಣನು ನನ್ನ ನೋಡ್ತಾ ಇದೆ ಅಂತ ನನ್ನ ನಂಬಿಕೆ. ಅವ್ರ ಧ್ವನಿ ನನಗೆ ಕೇಳಿಸ್ತಾ ಇದೆ. ಅವ್ರು ಹೇಳ್ತಿದ್ದಾರೆ, ಎಲ್ಲಿ ತನಕ ಬಡವರ ಸಮಾಧಿಗಳ ಮೇಲೆ ಭವನಗಳು ಕಟ್ಟಾರೋ ಅಲ್ಲಿ ತನಕ ಆ ಭವನಗಳಾಗಿರಲ್ಲ, ಸ್ಮಾರಕಗಳಾಗಿರ್ತವೆ. ಇಲ್ಲಿ ಹಾಸಿರೋದು ರತ್ನ ಕಂಬಳಿ ಅಲ್ಲ, ರಕ್ತ ಕಂಬಳಿ. ನೀವು ಕೇಳ್ತಿರೋ ಗಿರಣಿ ಯಂತ್ರಗಳ ಸದ್ದಲ್ಲ, ಬಡವರ ರೋದನ ಧ್ವನಿ. ಇಲ್ಲಿ ಬೀಸ್ತಾ ಇರೋ ಗಾಳಿ ತಂಗಾಳಿ ಅಲ್ಲ, ಬಡವರ ನಿಟ್ಟಿಸ್ತರು. ನಾನು ತುಂಬಾ ಚಿಕ್ಕವನು,
ಶ್ರಮಜೀವಿಗಳ ದುಡಿತದ ಮೇಲೆ ವೈಭವದಿಂದ ಬಾಳುವ ಆಸೆ ನನಗಿಲ್ಲ. ನನಗೆ ಈ ಪದವಿ ಬೇಡ. ನಿಮ್ಗೆ ನಿರಾಸೆ ಆಗಿರ್ಬೋದು, ಅದಕ್ಕಾಗಿ ನಿಮ್ಮಲ್ಲೂ ತಾತ ಅವರಲ್ಲೂ ಕ್ಷಮಾಪಣೆ ಕೇಳ್ಕೋತೀನಿ. ಶಂಕರು, ಶಂಕರು, ಹೋಗ್ತಿದ್ಯಾ? ಹೌದು. ಮನೆ ಬಿಟ್ಟು ಹೋಗ್ತಾ ಇದೆಯಾ? ಹೋಗು. ಇವತ್ತು ನಿನ್ನ ತಡೆಯಲ್ಲ. ಒಂದು ಮಾತು ಜ್ಞಾಪಕ ಇಟ್ಕೋ, ನೀನು ಹೋದ್ಮೇಲೆ ನಾನು ಈ ಮನೆಯಲ್ಲಿರೋಲ್ಲ. ಯಾವ ಕಾನೂನಿಂದ ತಪ್ಪಿಸ್ಕೊಂಡು ಮಗುವಾಗಿದ್ದ ನಿನ್ನ ಎದೆಗೆ ಹೊಚ್ಚಿಕೊಂಡು ಜೀವ ಭಯದಿಂದ ಹಗಲು ರಾತ್ರಿ ಮಳೆ ಬಿಸಿಲಲ್ಲಿ ಕಾಡು ಮೇಡಲು ಅಲ್ದಾಡ್ತಿದ್ನೋ? ಆ ಕಾನೂನಿಗೆ ನಾನೇ ಶರಣಾಗ್ತೀನಿ. ನನ್ನ ಕುತ್ತಿಗೆ ಹಗ್ಗ ಹಾಕಿದಾಗ ಅವಮಾನದಿಂದ ತಲೆ ತಗ್ಸಲ್ಲ, ಹೆಮ್ಮೆಯಿಂದ ತಲೆ ಎತ್ತಿ. ಯಾಕೆ? ಅದು ನನ್ನ ಕುತ್ತಿಗೆ ಹಾಕಿರೋ ಉರುಳಲ್ಲ, ನನ್ನ ಮೊಮ್ಮಗ ಹಾಕಿರೋ ಭೂಮಾಲೆ ಅನ್ಕೋತೀನಿ. ನೀ ನಾನ್ ಕಳ್ಳ, ಸಮಾಜ ಶತ್ರು, ದೇಶದ್ರೋಹಿ. ಏನು ನೀನು ಒಳ್ಳೆವು ಧಾರಾಳವಾಗಿ ಹೋಗ್ಬಹುದು. ತಾತ, ನನ್ನ ನೋವು ನಿಮ್ಗೆ ಅರ್ಥ ಆಗ್ತಿಲ್ಲ. ನಾಳೆ ನನಗೂ ಮಕ್ಕಳಾಗ್ತಾರೆ, ಅವ್ರು ದೊಡ್ಡವರಾಗ್ತಾರೆ. ಅಕಸ್ಮಾತ್ ಅವರು ಇಷ್ಟೊಂದು ಐಶ್ವರ್ಯ ನಂಗೆ ಹೇಗೆ ಬಂತು ಅಂತ ಕೇಳಿದ್ರೆ ನಾನು ಏನು ಹೇಳಿ? ನಮ್ಮ ತಾತ ಮುತ್ತಾತಂದ್ರೆಲ್ಲ ಕಳ್ಳರು ಅಂತ ಹೇಳ? ನಮ್ಮ ಹತ್ರ ಇರೋ ಹಣ ಎಲ್ಲ ಕೊಳ್ಳೆ ಹೊಡೆದಿದ್ದು ಅಂತ ಹೇಳ? ಈ ಭವನ ಕಟ್ಟಿದ್ದು ಬಡವರ ರಕ್ತದಿಂದ ಅಂತ ಹೇಳ? ಏನು ಹೇಳಿ ತಾತ, ಏನು ಹೇಳಿ? ಅಷ್ಟು ದೂರ ಯೋಚನೆ ಮಾಡಬೇಡ. ಬಡತನದ ಪೆಟ್ಟು ಬಿದ್ದಾಗ, ಸತ್ಯದ ಕಹಿ ಉಂಡಾಗ ಅದು ಪುತ್ರ ನಿನಗೆ ಸಿಗುತ್ತೆ. ಸತ್ಯದ ಕಹಿ ನನಗೆ ಗೊತ್ತಲ್ಲ. ಸತ್ಯ ಧರ್ಮದ ಪ್ರತಿರೂಪವಾಗಿದ್ದ ಕಂಠಿ ಮಾಮನೆರಳೆಲ್ಲ ಬೆಳೆದಿತ್ತು. ನಾನೇ ಕಣೋ, ನಾನೇ ನಿನ್ನ ಕಂಠಿ ಮಾಮನ ಹತ್ರ ಕಳಿಸಿದ್ದು. ಆ ತಪ್ಪಿನಿಂದಾನೇ ನಾನು ನಿಮ್ಮ ಎದುರಾಗಿ ನಿಂತಿರೋದು. ಈ ಐಶ್ವರ್ಯನ ತೃಣ ಸಮಾನವಾಗಿ ಕಂಡಿದ್ದು. ಇಲ್ಲಿರಬೇಕು ಅನ್ನೋ ಆಸೆ ದೂರ ಆದ. ಹೋಗು. ಒಂದು ಮಾತ್ರ ತಿಳ್ಕೋ, ನಾನು ಕಷ್ಟಪಟ್ಟು ಬರೆದ್ರೋ ನಿನ್ನ ಹಣೆ ಬರಹನ ನೀನೇ ಅಳಿಸ್ಕೊಂಡು ಹೋಗ್ತಾ ಇದ್ದೆ. ತಾತ, ನಿಮ್ಮ ಮಾತಿಗೆ ಅಳಬೇಕೋ ನಗಬೇಕೋ ಗೊತ್ತಾಗ್ತಿಲ್ಲ. ನನ್ನ ಹಣೆ ಬರ ನೀವು ಬರೆದ್ರ? ನಿಮ್ದು ಬರೀ ಭ್ರಮೆ. ಜಗತ್ತಿನ ಕೋಟಿ ಕೋಟಿ ಜನಗಳ ಹಣೆ ಬರ ಯಾವನ್ ಬರೆದನೋ ಅವನೇ ನನ್ನ ಹಣೆ ಬರನು ಬರೆದಿರೋದು. ಅವನ ಹೆಸರೇ ಪಿತಾಮಹ. ವೀರರಾಜ್ ತನ್ನ ಮೊಮ್ಮಗನಿಗೋಸ್ಕರ ನಿಮ್ಮ ಗ್ರೂಪ್ ಒಂದು ರೀತಿ ನೀತಿನೇ ಬದಲಾಯಿಸಿದ್ದಾನೆ.
ಗುಲಾಬಿನ ಇನ್ನೂ ಉಳಿಸಿರೋದು ಅದಕ್ಕೆ. ಆ ಮೀನು ಇನ್ನೂ ನಮ್ಮ ಕೊಳದಲ್ಲೇ ಇದೆ. ಮೀನು ಕೊಳದಲ್ಲೇ ಇದೆ, ಅಲ್ಲೇ ಮೊಸಳೇನು ಇದೆ. ವೀರಾಜ್ ನಿಮ್ ರಕ್ತನ ನೀರು ಮಾಡಿದಾನೆ. ಅವನು ಕಂಡ್ರೆ ನಿಮ್ಗೆಲ್ಲ ಹೆದರಿಕೆ. ನಿಮಗೊಬ್ಬ ಸರಿಯಾದ ಲೀಡರ್ ಬೇಕು. ಬಂಗಾರು, ನಿನ್ನ ಮಗ ಗಂಗನ್ನ ಶಂಕರ ಕೊಂದಿದ್ ಮರಿಬೇಡ. ಆ ಶಂಕರ ನಿಮ್ಮನ್ನೆಲ್ಲ ಕೊಲ್ಬೇಕು ಅಂತ ತೀರ್ಮಾನಿಸಿದ್ದಾನೆ. ಅವನ ಕಣ್ಣು ಮನಸ್ಸೆಲ್ಲ ನಿಮ್ಮ ಆಸ್ತಿ ಜೀವದ ಮೇಲೆ. ಈ ಕ್ಷಣ ನೀವು ನಿರ್ಧಾರಕ್ಕೆ ಬರಲಿಲ್ಲ, ಆ ದೇವರೇ ನಿಮ್ಮನ್ನು ಕಾಪಾಡ್ಬೇಕು. ಮಿಜಿಯಾ ಗ್ರೂಪಿನ ಕಾಯ್ದೆ ಪ್ರಕಾರ 24 ಗಂಟೆಯೊಳಗೆ ಶಂಕರ್ ಸಾಯಲೇಬೇಕು. ನೋ ಚೇಂಜ್. ಶಂಕರ್ ಯಾರು, ನನಗವನು ಏನಾಗಬೇಕು ಎಲ್ಲ ನಿಮಗೂ ಗೊತ್ತಿದೆ. ಬಾಂಧವ್ಯ ಮಮತೆಗೆ ಅವಕಾಶ ಇಲ್ಲ. ಅವಕಾಶ ಇದೆ, ಈ ಪ್ರಶ್ನೆಯನ್ನು ಹೇಳಲ್ಲ, ಅದಕ್ಕೆ ಉತ್ತರನೂ ಬೇಕಿಲ್ಲ. ಬೇಕೇ ಬೇಕು. ಶಂಕರ್ ನನ್ನ ಕರುಳಿನ ಕುಡಿ, ನನ್ನ ಮಮತೆಯ ಮಗು, ನನ್ನ ಹೃದಯದ ಸ್ಪಂದನ. ನನ್ನ ಅಳಿಯನ್ನು ಕೊಂದಾಗ ನಾನು ಹೃದಯದ ಮೃತ್ಯ ಕೇಳಿಸ್ತಿಲ್ವಾ? ನನ್ನ ಮಗ ಗಂಗೆ ಸಾಯಿಸಿದ್ರಿ ಆಗ. ಬಂಗಾರು, ಹಾಗನ್ಬೇಡ. ಶಂಕರ್ ಇನ್ನು ಮಗು, ಅವನಿಗೇನು ಗೊತ್ತಿಲ್ಲ. ನಾನು ಸಮಾಧಾನ ಹೇಳ್ತೀನಿ. ನಿಮಗೆ ಬೇಕಾದ ನನ್ನ ಸಕಲ ಆಸ್ತಿನೂ ತಗೊಳ್ಳಿ. ನನ್ನ ಮೊಮ್ಮಗನ ಕರ್ಕೊಂಡು ನಾನೆಲ್ಲರೂ ದೂರ ಹೊರಟೋಗ್ತೀನಿ. ಚೇರ್ಮನ್ ಆಗಿ ನೀವೇ ರೂಲ್ಸ್ ಉಂಡ ಬರ್ದೆ ನಿಮ್ಗೆ ಆ ಸ್ಥಾನದಲ್ಲಿ ಇರೋದು ಹಕ್ಕಿಲ್ಲ. ಬೇಡ, ನನಗೆ ಯಾವ ಅಧಿಕಾರನೂ ಬೇಡ, ಅಂತಸ್ತು ಬೇಡ. ಹೀಗೆ ಅಂತ ನಮಗೆ ಗೊತ್ತಿತ್ತು, ಅದಕ್ಕೆ ನಮ್ಮ ಹೊಸ ಚೇರ್ಮನ್ ಆರಿಸ್ಬಿಟ್ಟಿದ್ದೀವಿ. ನಮ್ಮ ಹೊಸ ಚೇರ್ಮನ್ ಕಿಂಗ್ ಬಹದ್ದೂರ್ ಸರ್ಜಪ್ಪ ನಾಯಕ. ನಮಸ್ಕಾರ ವಿರಾಜ್. ಈ ಮುಖ, ಈ ಮಾತು ನಿಂಗಿಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಆದರೆ ನಿನ್ ಜನನೇ ಈ ಪದವಿ, ಈ ಗೌರವ ನಂಗೆ ಕೊಟ್ಟಿದ್ದಾರೆ. ಈಗ ನೀನು ನಮ್ಮ ಖೈದಿ. ಹುಲಿ ಚರ್ಮ ಹೊತ್ಕೊಂಡ ಕ್ಷಣ ಗುಳ್ಳೆ ನರಿ ಹುಲಿ ಆಗ್ಬಿಡಲ್ಲ. ಅಷ್ಟು ಸುಲಭವಾಗಿ ನಿನ್ ತಂತ್ರ ಫಲಿಸುತ್ತೆ ಅನ್ಕೋಬೇಡ. ಈಗ ನನಗೂ ತಾತನಿಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ. ನಾನೊಬ್ಬ ಭಿಕಾರಿ. ನನ್ನ ಸರ್ವಸ್ವಾನು ದೂರ ತಳ್ಳಿದ್ರು, ಗಿರಿಜನ್ ಮರೆಯೋ ಶಕ್ತಿ ನನಗಿಲ್ಲ. ಅದಕ್ಕೋಸ್ಕರ ಬಂದೆ. ಶಂಕರ್, ಶಾಬಾಷ್. ಮೊಮ್ಮಗ ಅಂದ್ರೆ ಹೀಗಿರ್ಬೇಕು. ನಿನ್ನಂತ ಸುಪುತ್ರನ ಹೆತ್ತಂತ ತಾಯಿ ನಿಜವಾಗಿ ಧನ್ಯಳು. ನಿಜ ಹೇಳಬೇಕು ಅಂದ್ರೆ ಇಂಥ ಹಳ್ಳಿನ ಪಡೆಯೋದಿಕ್ಕೆ ನೀವು ಪುಣ್ಯ ಮಾಡಿದ್ರಿ. ತಾತನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಾಲಿನಲ್ಲಿ ಒದ್ದು ಈ ರತ್ನಕ್ಕೋಸ್ಕರ ಬೀದಿ ಬೀದಿ ಅಲ್ಕೊಂಡು ಬಂದಿದ್ದಾನೆ ಪಾಪ. ಅಂಕಲ್, ನೀವು ಈಗ ಸಮಯ ಇಲ್ಲ. ಶಂಕರ್, ನಿಮ್ಮ ತಾತ ಮಿಜಿಯಾ ಗ್ರೂಪ್ ಜೊತೆ ಸೇರಿ
24 ಗಂಟೆ ಒಳಗೆ ನಿನ್ನ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಕೊಂದ್ಬಿಡ್ಲಿ, ಅವಿವೇಕಿ ಆಗ್ಬಿಡ ಮಗು. ಮೃತ್ಯು ನಿನ್ ಬೆನ್ನ ಹಿಂದೆನೆ ಇದೆ. ಮಿಜಿಯಾ ಗ್ರೂಪ್ ಕಣ್ಣಿಗೆ ಬೀಳದೆ ತಕ್ಷಣ ತಪ್ಪಿಸ್ಕೋಬೇಕು. ನೀನು ಗಿರ್ಜಾ ಮದುವೆ ಮಾಡ್ಕೋಬೇಕು, ಸುಖವಾಗಿರ್ಬೇಕು, ಸಂತೋಷವಾಗಿ ಬಾಳ್ಬೇಕು. ಆ ಬನ್ನಿ ನನ್ನ ಜೊತೆ ಬಾ ಮಗು. ಸರ್ಜೆ ಪಾ ಜೊತೆ ಕರ್ಕೊಂಡು ಕಾರು ಹೊರಟದ. ನಾನೇ ನೋಡ್ಬೇಕ ವರ್ಷಗಳ ಹಿಂದೆ ಇದೇ ರೀತಿ ನಗಾರಿ ಬಾರಿಸ್ತಿತ್ತು. ಇವನ್ ತಂದೆ ದ್ಯಾವಪ್ಪ ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ದ. ಪಾಪ ಬೀದಿ ನಾಯ್ತರ ಸತ್ತ. ಸರ್ಜಪ್ಪ, ನೀ ನಿಜವಾದ ಗಂಡಸೆ ಆಗಿದ್ರೆ ನನ್ನ ಕಟ್ಟುಗಳನ್ನು ಬಿಚ್ಚೋ, ನಿನ್ನ ಬೀದಿ ನಾಯಿಗಿಂತ ಕಡೆ ಅನ್ನಿಸ್ಬಿಡ್ತೀನಿ. ಪಾಪ ಬಿಸಿ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ಸರ್ಜಪ್ಪ ನಾಯಕ, ಶತ್ರು ಶೇಷ ಉಳಿದಿರಬಾರದು, ಅವನ್ನ ಸುಟ್ಟು ಬಿಡಿ. ಅವಸರ ಪಡಬೇಡಿ ಬಂಗಾರು, ಇವನು ಗಾಳಕ್ಕೆ ಕಟ್ಟಿರೋ ಹುಳ.